ಅದಾದ ಮೇಲೆ ಬಂದಿದ್ದು ಪರಶುರಾಮ ಪರಶುರಾಮ ಏನಂದ್ರೆ ಸಾತ್ವಿಕವಾಗಿದ್ದ ವ್ಯಕ್ತಿಗೆ ರಾಜಸ ಗುಣ ತಾಮಸ ಗುಣ ಒಳಗಡೆ ಕೋಪ ಬಂದುಬಿಟ್ರೆ ಅವನು ಏನಾಗ್ತಾನೆ ಅಂತ ಈ ಸೆಂಟಿಮೆಂಟ್ಸು ಈ ಸಂಬಂಧಗಳೆಲ್ಲ ಸ್ವಲ್ಪ ಹೆಚ್ಚಾಗಿ ಅಟ್ಯಾಚ್ ಆಗಿದ್ದು ರಾಮನ ಅವತಾರ ಬರೋಷ್ಟೊತ್ತಿಗೆ ಕೃಷ್ಣನ ಧರ್ಮನ ಬರೋಷ್ಟೊತ್ತಿಗೆ ದ ಮ್ಯಾನ್ ವಾಸ್ ಮೋರ್ ಇವಾಲ್ವ್ಡ್ ವೇರ್ ಈ ಸ್ಟಾರ್ಟೆಡ್ ಯೂಸಿಂಗ್ ಇಸ್ ಮೈಂಡ್ ಅಂತ ಬುದ್ಧ ಇಸ್ ಅವತಾರ ವೇರ್ ಯು ಯೂಸ್ ಸ್ನೇಹಿತರ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಅದಾಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಇವತ್ತಿನ ಈ ಸಂವಾದದಲ್ಲಿ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ಲೇಖಕರು ನಿರ್ದೇಶಕರು ನಟರು ಗಾಯಕರು ಮತ್ತು ಆಧ್ಯಾತ್ಮಿಕ ಚಿಂತಕರು ಆಗಿರುವಂಥ ಮುರಳಿ ಮೋಹನ್ ಅವರು ನಮಸ್ಕಾರ ಸರ್ ವೆಲ್ಕಮ್ ಶೋ ನಾನು ಇವತ್ತು ಮುರಳಿ ಮೋಹನ್ ಅವ್ರ ಜೊತೆಗೆ ಮಾತಾಡೋಕ್ಕೆ ಆಯ್ಕೆ ಮಾಡಿಕೊಂಡಿರುವಂಥ ಒಂದು ಟಾಪಿಕ್ ಏನು ಅಂತಂದರೆ ಅದು ಅವ್ರಿಗೆ ತುಂಬ ಹತ್ತಿರದ ಟಾಪಿಕ್ ಅದು ನಮ್ಮೆಲ್ಲರಿಗೂ ಕೂಡ ಈಗ ಹತ್ತಿರ ಆಗಿರುವಂಥ ಟಾಪಿಕ್ ಅಂತಂದರೆ ಅದು ಕಲ್ಕಿ ಬಗ್ಗೆ ಯಾಕೆ ಕಲ್ಕಿ ಬಗ್ಗೆ ನಾವು ಈ ಟೈಮಲ್ಲಿ ಮಾತಾಡುವಂಥ ಪ್ರಸಂಗ ಬಂತು ಅಂದರೆ ಈಗ ಕಲ್ಕಿ ಒಂದು ಅಂಥ ಸಿನಿಮಾ ಬಂದಿದೆ ಎಲ್ಲ ಕನ್ನಡ ಇನ್ಕ್ಲೂಡಿಂಗ್ ಕನ್ನಡ ತಮಿಳು ತೆಲುಗು ಮಲಯಾಳಂ ಎಲ್ಲ ಭಾಷೆಗಳು ರಿಲೀಸ್ ಆಗಿ ತುಂಬ ಸಕ್ಸಸ್ಫುಲ್ಲಾಗಿ ಇದೆ ಹತ್ತು ದಿನಗಳಲ್ಲಿ ಎಂಟುನೂರು ಕೋಟಿಗೇನೇ ಜಾಸ್ತಿ ಗಳಿಸಿದೆ ಅಂತ ಮೊನ್ನೆ ನಾನು ಪೇಪರಲ್ಲಿ ಓದಿದೆ ಬೇರೆ ಬೇರೆ ಸಿನಿಮಾಗಳ ರೆಕಾರ್ಡ್ ಕೂಡ ಮುಗಿದು ಮುರಿದಿದೆ ಅಂಥೇಳಿ ಸರ್ ಈ ಕಲ್ಕಿ ಅನ್ನೋದು ನಾವು ಯಾವಾಗಲೂ ಹತ್ತನೇ ಅವತಾರ ವಿಷ್ಣುವಿಂದ ಅಂತ ಅಂತೀವಿ ಬಿಕಾಸ್ ಅದು ಕಲ್ಕಿ ಇನ್ನೂ ಇನ್ನೂ ಸಂಭವಿಸದೇ ಇರುವಂಥ ಅವತಾರ ಆಗಿರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ನಮಗೆ ಗೊತ್ತಿಲ್ಲ ಮತ್ತು ನಮ್ಮ ಪಠ್ಯಗಳಲ್ಲಿ ಪುರಾಣಗಳಲ್ಲಿ ಕೂಡ ನಾವು ಓದಿಲ್ಲ ಅಂದರೆ ಬಹಳಷ್ಟು ಜನ ಓದಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ ಕೆಲವರು ಓದಿರಲೂಬಹುದು ಸೊ ಆ ಕಲ್ಕಿಯ ಅವತಾರವನ್ನು ಇಟ್ಕೊಂಡು ಕಲ್ಕಿ ಹತ್ತನೇ ಅವತಾರ ಮತ್ತು ಬಿಳಿಯ ಕುದುರೆ ಮೇಲೆ ಆತ ಬರ್ತಾನೆ ಅಂತ ಒಂದಷ್ಟು ನಾವು ಓದಿರೋದಂತಂದು ನೆನಪಿದೆ ನನಗೆ ಅದನ್ನೇ ಅನ್ನು ಇಟ್ಕೊಂಡು ಇವರು ಸಿನ್ಮಾ ಮಾಡಿದ್ದಾರೆ ಆ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ ಚೆನ್ನಾಗಿದೆ ಸಿನ್ಮಾ ಒಂದು ಸಲ ಖಂಡಿತ ನೋಡ್ಬೋದು ಕಲ್ಕಿ ಅವತಾರದ ಕಲ್ಕಿ ಅವತಾರವನ್ನು ಬೇಸಾಗಿಟ್ಕೊಂಡು ಮಾಡಿರುವಂಥ ಸಿನಿಮಾ ಸಿನಿಮಾ ಶುರುವಾದಾಗ ಒಂದು ಬಂಜರು ಭೂಮಿ ಇಡೀ ಜಗತ್ತು ಬಂಜರಾಗಿದೆ ಎಲ್ಲೂ ಕೂಡ ನೀರಿಲ್ಲ ಎಲ್ಲೂ ಕೂಡ ಹಸಿರಿಲ್ಲ ಕಲಿಯುಗದ ಪರಾಕಾಷ್ಟೆ ತಲುಪಿದೆ ಅಂಥ ಟೈಮಲ್ಲಿ ಒಬ್ಬ ವ್ಯಕ್ತಿ ಆತ ಸ್ವರ್ಗವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾನೆ ಅದು ಸ್ವರ್ಗದಲ್ಲಿದ್ದಾನೆ ಅಲ್ಲಿ ಎಲ್ಲವೂ ಇದೆ ನೀವೇನು ಕನಸು ಕಾಣ್ತಿರೋ ನೀವೇನು ಬಯಸ್ತಿರೋ ಅದೆಲ್ಲವೂ ಕೂಡ ಅಲ್ಲಿದೆ ಆತ ಅದರ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಅದನ್ನು ಕಮಲ್ ಹಾಸನ್ ರೋಲ್ ಮಾಡಿದ್ದಾರೆ ಆದರೆ ಆತನಿಗೆ ವಯಸ್ಸಾಗಿದೆ ಮತ್ತು ಆತ ಮತ್ತೆ ಮರು ಮರುಪಡೆಯ ವಾಪಸ್ ಪಡೆಯೋ ಸಲುವಾಗಿ ಆತ ಭೂಮಿಯ ಮೇಲೆ ಅಳಿದುಳಿರುವಂಥ ಹೆಣ್ಮಕ್ಕಳು ಅವರು ಗರ್ಭವತಿಯನ್ನು ಮಾಡಿ ಅವ್ರನ್ನ ಅದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನಿಂದ ಆ ಗರ್ಭದಲ್ಲಿರುವಂಥ ಒಂದಷ್ಟು ಅಂಶಗಳನ್ನ ಹೀರಿಕೊಂಡು ಆತ ಅದನ್ನು ಯೌವ್ವನ ವಾಪಸ್ ಪಡೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅದಕ್ಕೆ ಮಾನಸಂತ ಮಧ್ಯದಲ್ಲಿದ್ದಾನೆ ಬಹುಶಃ ಇದು ನರ್ಕತರ ಆಗಿದೆ ಮಧ್ಯದಲ್ಲಿ ಮನುಷ್ಯ ಇದ್ದಾನೆ ಮನುಷ್ಯನ ಮೇಲೆ ದೇವರು ಅವತಾರ ಅಂತ ಆ ಥರದ್ದು ಬಟ್ ದೇವರು ಒಳ್ಳೆಯವನಲ್ಲ ಅವನು ಅಂದರೆ ಈ ಸಿನಿಮಾದಲ್ಲಿರುವ ಒಂದು ದೇವ್ರೆ ಅಂತ ಕನ್ಸಿಡರ್ ಮಾಡಿದರೆ ಕಮಲ್ ಹಾಸನ್ ಪಾತ್ರ ಸೊ ಆ ಮಾನಸ್ ಮೂಲಕ ಇಲ್ಲಿನ ಎಲ್ಲ ಹೆಣ್ಮಕ್ಳನ್ನ ಗರ್ಭವತಿ ಮಾಡಿ ಅವರ ಒಂದು ಗರ್ಭ ನಿಂತರೆ ಅಲ್ಲಿಂದ ಒಂದಷ್ಟು ಅಂಶಗಳನ್ನ ಹೀರಿಕೊಂಡು ಆ ಥರ ಚಿರಂಜೀವಿ ಆಗುವಂಥದ್ದು ಬಲಿಷ್ಠನಾಗುವಂಥದ್ದು ಕನಸು ಕಾಣ್ತಾ ಇದ್ದಾನೆ ಸೊ ಆ ಥರದೊಂದು ಸಿಚುವೇಶನಲ್ಲಿ ಭೈರವ್ ಅಂತ ಒಂದು ಪ್ಯಾ ಕ್ಯಾರೆಕ್ಟರ್ ಇದೆ ಆ ಭೈರವನಿಗೆ ಹಿಂದಿಲ್ಲ ಮುಂದಿಲ್ಲ ಗೊತ್ತು ಇಲ್ಲ ಗುರಿ ಇಲ್ಲ ಆತನಿಗೆ ಒಂದೇ ಒಂದು ಕನಸ ಅಂದರೆ ಸ್ವರ್ಗಕ್ಕೆ ಹೋಗ್ಬೇಕಂತ ಅಷ್ಟೇ ಬಿಟ್ಟರೆ ಅದನ್ಗೆ ಯಾವ ಒಂದು ಮಾರಲ್ ಅಬ್ಲಿಗೇಷನ್ ಇಲ್ಲ ಒಳ್ಳೆಯದು ಕೆಟ್ಟದ ಬಗ್ಗೆ ಇಲ್ಲ ಒಟ್ಟಿನಲ್ಲಿ ಅನ್ನೋದು ಅಷ್ಟೇ ಇದೆ ಅಂಥ ಟೈಮಲ್ಲಿ ದೀಪಿಕಾ ಪಡುಕೋಣೆ ಗರ್ಭವತಿ ಆಗ್ತಾಳೆ ಮತ್ತು ಆಕೆಯ ಗರ್ಭದಲ್ಲಿ ಕಲ್ಕಿ ಅವತಾರ ಅಥವಾ ಒಂದು ಅವತಾರ ಸೃಷ್ಟಿಯಾಗಲಿದೆ ಅನ್ನೋದು ಶಾಂಬಾಲ ಅಂಥೇಳಿ ಒಂದು ಪ್ಲೇಸಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಇಂಥ ಒಬ್ಬ ತಾಯಿ ಬರ್ತಾಳೆ ಆಕೆಯ ಗರ್ಭವತಿ ಆಗ್ತಾಳೆ ಆಕೆಯ ಮೂಲಕ ನಾವೆಲ್ಲ ಉದ್ಧಾರ ಆಗ್ತೀವಿ ಹೇಳಿ ಇನ್ನೊಂದು ಕಡೆ ಸೊ ಆ ಥರ ಕಥೆಗಳನ್ನ ಹೇಳಿ ಬೆಳೆಸಿರ್ತಾರೆ ಸೊ ಇಲ್ಲಿ ಈಕೆ ಗರ್ಭವತಿ ಆಗಿದ್ದಾಳೆ ಈಕೆಯನ್ನು ಅವ್ರ ಮೇಲ್ನವ್ರು ತೊಗೊಂಡು ಹೋಗಬೇಕಂತ ಟೈಮ್ ಮಾಡ್ತಿರ್ಬೇಕಾದ್ರೆ ಈಕೆನ ಸುರಕ್ಷಿತವಾಗಿ ಆ ಶಾಂಬಾಲನ ಪ್ರದೇಶಕ್ಕೆ ದಾಟ್ಸ್ಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಒಬ್ಬ ವ್ಯಕ್ತಿ ತೊಗೋತಾನೆ ಆತನೇ ಅಶ್ವತ್ಥಾಮ ಓಕೆ ಅಶ್ವತ್ಥಾಮ ಚಿರಂಜೀವಿ ಅದನ್ನು ಅಮಿತಾಬ್ ಬಚ್ಚನ್ ತುಂಬ ಚೆನ್ನಾಗಿ ರೋಲ್ ಮಾಡಿದ್ದಾರೆ ಇದು ರಿವ್ಯೂ ಅಲ್ಲ ಹೀಗೆ ಸ್ವಲ್ಪ ಕತೆ ಹೇಳ್ತಾ ಇದ್ದೀನಿ ಸ್ವಲ್ಪ ವಿಸ್ತಾರವಾಗಿ ಸೊ ಅಲ್ಲಿ ಮೇಲೆ ಅಲ್ಲಿ ತೊಗೊಂಡು ಹೋಗಬೇಕಾದ್ರೆ ಅವರು ತಡೆಯುವಂಥ ಪ್ರಯತ್ನ ಮಾಡ್ತಾರೆ ಈಕೆಯನ್ನು ಈಕಿನ ಮರು ವಶ ಪಡಿಸ್ಕೋಬೇಕಂತ ಹೇಳಿ ಅಂಥ ಟೈಮಲ್ಲಿ ಅಶ್ವತ್ಥಾಮನಿಗೂ ಮತ್ತು ಭೈರವನಿಗೆ ಮಧ್ಯ ಒಂದು ಯುದ್ಧ ಆಗುತ್ತೆ ಭೈರವ ಅಶ್ವತ್ಥಾಮ ಭೈರವನ ಸೋಲಿಸ್ತಾನೆ ಆದರೆ ಕೊನೆಗೂ ಮೇಲಿನವ್ರು ಬಂದು ಆಕೆನ ತಗೊಂಡು ಹೋಗಿ ಪ್ರಯತ್ನ ಪಡ್ತಾರೆ ಆ ಟೈಮಲ್ಲಿ ಭೈರವ ಅಶ್ವತ್ಥಾಮನನ್ನೇ ಸೋಲಿಸುವಂಥ ಒಂದು ಪ್ರಸಂಗ ನಡೆಯುತ್ತೆ ಆಮೇಲೆ ಅಶ್ವತ್ಥಾಮನಿಗೆ ಗೊತ್ತಾಗುತ್ತೆ ಈ ಭೈರವ ಸಾಮಾನ್ಯ ವ್ಯಕ್ತಿಯಲ್ಲ ಈತ ಕರ್ಣನ ಅಂತ ಗೊತ್ತಾಗುತ್ತೆ ದೀಪಿಕಾ ಪಡ್ಕೋಣೇನ ಅಂದರೆ ಮಾ ಅಂತ ಕರಿತಿರಲ್ಲ ಆಕೆನ ಮೇಲೆ ತೊಗೊಂಡು ಹೋಗ್ತಾರೆ ಸೊ ಈಗ ಎಲ್ಲರೂ ನಿರಾಶಾದಾಯಕ ವಾತಾವರಣ ಇಲ್ಲಿ ಶಾಂಬಾಲ ಪ್ರದೇಶದಲ್ಲೂ ಕೂಡ ಈಗ ಏನೂ ಇಲ್ಲಿ ಎಲ್ಲ ಸುಟ್ಟೋಗ್ಬಿಡ್ತು ಮಾ ಕೂಡ ಹೋದ್ಲು ಕಲ್ಕಿ ಅವತಾರ ಆಗುವಂಥದ್ದು ತಪ್ಪಿದೆ ಸೊ ಈಗ ಅಲ್ಲಿಂದ ವಾಪಸ್ ಕರ್ಕೊಂಡು ಬಂದು ಅದು ಕಲ್ಕಿ ಅವತಾರ ಆಗುತ್ತಾ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಅವ್ರು ತೋರಿಸ್ತಾರೆ ಅಂತ ಅನಿಸುತ್ತೆ ಇದನ್ನು ಭಾಳ ಚೆನ್ನಾಗಿ ತುಂಬ ಕ್ರಿಯೇಟಿವ್ ಆಗಿ ಮತ್ತು ತುಂಬ ಟೆಕ್ನಿಕಲಿ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಸೊ ಇದು ಒಂದು ಕಲ್ಪನೆ ಮತ್ತು ಭೂ ಪುರಾಣ ಎರಡವನ್ನು ಇಟ್ಟುಕೊಂಡು ಅಥವಾ ಇತಿಹಾಸವನ್ನು ಇಟ್ಕೊಂಡು ಮಹಾಭಾರತವನ್ನು ಇಟ್ಕೊಂಡು ಮಾಡಿದ್ದಾರೆ ಮಧ್ಯಮಠ್ಯದಲ್ಲಿ ಮಹಾಭಾರತದ ಒಂದಷ್ಟು ಸ ಪ್ರಸಂಗಗಳನ್ನ ಬಹಳ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಕರ್ಣ ಮತ್ತು ಅರ್ಜುನ್ ಮಧ್ಯೆ ಯುದ್ಧ ಆದಾಗ ಕರ್ ಅರ್ಜುನ ಹೇಳ್ತಾನೆ ನಾನು ಅವನಿಗಿಂತ ಶಕ್ತಿಶಾಲಿ ನಾನು ಹೊಡೆದ್ರೆ ಅವನು ರಥ ಹತ್ತು ಫೀಟ್ ಹಿಂದೋಯಿತು ಅವನು ಹೊಡೆದ್ರೆ ನಾನು ಕೇವಲ ಎರಡು ಫೀಟ್ ಒಂದು ಹಿಂದೆ ಹೋಯ್ತು ಅಂದಾಗ ಇಲ್ಲೇ ಇಲ್ಲ ನಾನಿದ್ದಾಗಲೂ ಕೂಡ ನಿಂದು ಎರಡು ಫೀಟ್ ಹಿಂದೆ ಹೋಗಿದೆ ಅಂತ ಕೃಷ್ಣ ಹೇಳ್ತಾನೆ ಆ ಥರ ಕರ್ಣನನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅದೆಲ್ಲವೂ ಕೂಡ ಭಾಳ ಬ್ಯೂಟಿಫುಲ್ ಆಗಿ ಅಶ್ವತ್ಥಾಮನ ಪಾತ್ರ ಕೂಡ ಭಾಳ ಚೆನ್ನಾಗಿ ಅಮಿತಾಬ್ ಬಚ್ಚನ್ ಅವರು ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ನೇ ಇಡೀ ಸಿನಿಮಾದ ಶಕ್ತಿ ಅಂತ ಹೇಳ್ಬೋದು ಸೊ ಇದು ನಾನು ಸಿನಿಮಾದ ಬಗ್ಗೆ ಹೇಳಿದೆ ಆದರೆ ನಿಜವಾಗ್ಲೂ ನಮ್ಮ ನಮ್ಮ ಪುರಾಣಗಳಲ್ಲಿ ನಮ್ಮ ಇತಿಹಾಸದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಏನಿದೆ ಸರ್ ಕಲ್ಕಿ ಬಗ್ಗೆ ಇದು ಒಂದು ಫಿಕ್ಷನ್ನು ಫಸ್ಟು ಇದರ ಉದ್ದೇಶ ಏನು ಮನೋರಂಜನೆ ಇವರು ಅಲ್ಲಿ ಇಲ್ಲಿ ಅಲ್ಲಿ ಒಂದಷ್ಟು ವಿಚಾರಗಳನ್ನ ತಗೊಂಡಿದ್ದಾರೆ ಹೌದು ನಾನು ಸಿನಿಮಾ ನೋಡಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಹೇಳಿದ್ದಕ್ಕೆ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಅಷ್ಟೇ ಮೂಲ ಉದ್ದೇಶ ಇಲ್ಲಿ ಮನರಂಜನೆ ಆಗಿರೋದ್ರಿಂದ ಕೆಲವು ಶೈಲಿ ಪುರಾಣ ಶೈಲಿ ತೊಗೊಂಡಿದ್ದಾರೆ ಈಗ ತಾಯಿ ತಂದೆಯೇ ಇಲ್ಲದೆ ಅವಳು ಗರ್ಭದಲ್ಲಿ ಶಿಶು ಆಗೋದು ಅದಕ್ಕೊಬ್ಬ ಇರ್ತಾನೆ ಇನ್ನೊಬ್ಬ ಇರ್ತಾನೆ ಅಶ್ವಥಾಮ ಅನ್ನೋ ಒಂದು ಪಾತ್ರವನ್ನು ಮಹಾಭಾರತದಿಂದ ತೊಗೊಂಡಿದ್ದಾರೆ ಕರ್ಣ ಅನ್ನೋ ಪಾತ್ರನ ಅಲ್ಲಿಂದ ತೊಗೊಂಡಿದ್ದಾರೆ ಇದಕ್ಕೆ ಕೆಲವು ಏನಾದರೂ ಅವ್ರಿಗೆ ಸಿಕ್ಕಿರ್ಬೋದು ಕಥೆಗಳ ಒಂದು ಅದನ್ನು ತಗೊಂಡು ಮಾಡಿ ಇಟ್ ಇಸ್ ನಾಟ್ ಎನ್ ಅಥೆಂಟಿಕ್ ಸ್ಟೋರಿ ಫಸ್ಟು ಇದು ಇಸ್ ಅ ಸ್ಟೋರಿ ಕನ್ಸ್ಟ್ರಕ್ಟೆಡ್ ಎ ಸ್ಟೋರಿ ಫಾರ್ ಬೆನಿಫಿಟ್ ಆಫ್ ವ್ಯೂವರ್ಸ್ ಅವರಿಗೆ ಮನೋರಂಜನೆ ಮೊದಲನೇ ಉದ್ದೇಶ ಎರಡನೇದು ಒಂದಷ್ಟು ಮಾರಲ್ಲು ಹೇಳಲಿಕ್ಕೆ ಸಾಧ್ಯನ ಅನ್ನೋದು ಉದ್ದೇಶ ನೀವು ಹೇಳ್ದಂಗೆ ನಾಲ್ಕು ಪಾತ್ರಗಳು ಇಲ್ಲಿ ಕಾಣಿಸ್ತು ಒಂದು ಭೈರವ ಇನ್ನೊಂದು ಅಶ್ವತ್ಥಾಮ ಇನ್ನೊಂದು ಮಾನಸು ಮನಸ್ಸು ಮನಸ್ಸು ಮಾನಸ ಮನಸ್ಸು ಮನಸ್ಸನ್ನೇ ಮಾನಸ ಅಂತ ಮಾಡಿದ್ದಾರೆ ಅನಿಸುತ್ತೆ ಅಲ್ಲಿಂದ ಮೇಲೆ ಹೋದರೆ ಕಮಲ್ ಹಾಸನ್ ಪಾತ್ರ ಹೇಳಿದ್ರೆ ಅದು ಅದಕ್ಕಿಂತಲೂ ಮೇಲಿರೋದು ಅಂದರೆ ಬ್ರಹ್ಮನೋ ಬ್ರಹ್ಮನಗಿಂತಲೇ ಮೇಲೆ ಇರೋ ಪರಬ್ರಹ್ಮನೋ ಅದನ್ನು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಅವರು ಏನು ಮಾಡಿರ್ಬೋದು ಅನ್ನೋದು ವಿಚಾರ ಇದನ್ನು ಇದಕ್ಕೆ ಆಧ್ಯಾತ್ಮಿಕವಾದ ಯಾವುದೇ ರಿಲೆವೆನ್ಸ್ ಇಲ್ಲ ಓಕೆ ಫಸ್ಟ್ ಪಾಯಿಂಟ್ ಇದು ಇದನ್ನು ನಾವು ಯಾವುದೋ ಮಹಾಭಾರತಕ್ಕೋ ನಮ್ಮ ಪುರಾಣಕ್ಕೋ ನಮ್ಮ ಧಾರ್ಮಿಕ ಗ್ರಂಥಗಳಿಗೋ ನಾವು ಅಂಟು ಹಾಕಬೇಕಾದ ಅವಶ್ಯಕತೆ ಇಲ್ಲ ಅನ್ನೋನು ಚಿರಂಜೀವಿ ಅವನ ಹಣೆಯಲ್ಲಿ ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮಲ್ಲಿ ಭಾರತದಲ್ಲಿ ಯಾವುದೇ ಧರ್ಮ ಗ್ರಂಥಗಳನ್ನು ಪುರಾಣಗಳನ್ನು ಕಥೆಗಳನ್ನು ಇತಿಹಾಸದ ಕಥೆಗಳನ್ನ ಮಾಡಬೇಕಾದ್ರೆ ಅವರ ಆಡಿಯನ್ಸು ಒಬ್ಬೊಬ್ಬ ಒಂದೊಂದು ಆಡಿಯನ್ಸ್ ಇದ್ರೂ ಕತೆ ಒಂದರ ಥರ ಮಾಡಿರೋರು ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಥರ ಅದು ಅರ್ಥ ಆಗೋ ಥರ ಕಥೆಯನ್ನು ಮಾಡಿರ್ತಾರೆ ನಮ್ಮಲ್ಲಿ ಹಾಗೆಯೇ ಪ್ರೈಮರಿ ಲೆವೆಲಲ್ಲಿರೋರಿಗೆ ಈಗ ಸಾಮಾನ್ಯ ಮನುಷ್ಯನಿಗೆ ಅದೊಂದು ಕತೆ ಮನೋರಂಜನೆ ಅಂತ ಅಲ್ಲಿಂದ ಸ್ವಲ್ಪ ಮೇಲೆ ಹೋಗೋಣೆ ಅದರಲ್ಲಿ ಏನೋ ಒಂದು ಸ್ವಲ್ಪ ಪಾಠ ಇರುತ್ತೆ ಅಲ್ಲಿಂದ ಸ್ವಲ್ಪ ಮೇಲೆ ಹೋದಂಗೆ ಅದರಲ್ಲಿ ಗೂಢಾರ್ಥಗಳಿರುತ್ತೆ ಆಧ್ಯಾತ್ಮಿಕವಾಗಿ ಹೋಗೋಣಗೆ ಇನ್ನೂ ಬೇರೆ ಗೂಢ ಆರ್ತ ಇರುತ್ತೆ ಈ ಕಥೆ ಅವನಿಗೆ ಮುಖ್ಯ ಅಲ್ಲ ಕಥೆಯ ಮೂಲ ಎಸೆನ್ಸ್ ಅಷ್ಟೇ ಅವನಿಗೆ ಮುಖ್ಯ ಆಗ್ತಾ ಹೋಗುತ್ತೆ ಹಾಗೆ ನೋಡಿದಾಗ ಅಶ್ವತ್ಥಾಮನ ಪಾತ್ರ ಏನು ಈ ಪಾತ್ರ ಬಂದು ಅನ್ನೋ ಪಾತ್ರ ಚಿರಂಜೀವಿ ಅನ್ನೋದು ದೇಹಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಯಾವುದೇ ದೇಹವಾದರೂ ಅದು ಹೋಗಲೇಬೇಕು ಅದು ಚಿರಂಜೀವಿಯಾಗಿ ಇರುವುದಿಲ್ಲ ಯಾವುದೇ ದೇಹವಾದರೂ ಅಷ್ಟೇ ಅದಕ್ಕೊಂದು ಏಜ್ ಇರುತ್ತೆ ಅದು ಹೊರಟೋಗುತ್ತೆ ಅದು ಚಿರಂಜೀವಿ ಆಗಿರೋದು ಏನು ಅಂತಂದರೆ ಆ ಸ್ಪಿರಿಟ್ಟು ಆ ಒಂದು ಅಸ್ತಿತ್ವ ಸ್ಪಿರಿಟು ಚಿರಂಜೀವಿ ಆಗುತ್ತೆ ಆ ಸ್ಪಿರಿಟ್ಟು ತಲೆ ಹಣೆಯಲ್ಲಿ ಹುಣ್ಣಾಗಿ ಆ ಹುಣ್ಣು ಇನ್ಫೆಕ್ಟಾಗಿ ಕೀವಾಗಿ ಉದುರ್ತಿದೆ ಅಂತ ಅರ್ಥ ಅಂದರೆ ಆಜ್ಞಾಚಕ್ರದಲ್ಲಿ ಸಮಸ್ಯೆ ಇದೆ ಅಂತ ಸಾಮಾನ್ಯ ಜನರಿಗೆ ಅದು ಹಣೆಯಲ್ಲಿ ಹುಣ್ಣು ಆಧ್ಯಾತ್ಮಿಕವಾಗಿ ನೋಡೋ ವ್ಯಕ್ತಿಗಳಿಗೆ ಆಜ್ಞಾ ಚಕ್ರದಲ್ಲಿ ಅವನಿಗೆ ಸಮಸ್ಯೆ ಆಜ್ಞಾ ಅಂತ ಅಂದರೆ ಕಮ್ಯಾಂಡು ಕಮೆಂಡ್ ಕಮೆಂಡ್ ಮಾಡುವ ಶಾಕ್ತಿ ಇವಾಗ ನಾನು ನಿಮ್ಮನ್ನು ಕಮ್ಯಾಂಡ್ ಮಾಡೋ ಶಕ್ತಿ ಬರೋದು ಆಜ್ಞಾ ಚೆನ್ನಾಗಿದ್ರೆ ಆಜ್ಞಾ ಆಜ್ಞಾಚಕ್ರ ಅಂತ ಇಲ್ಲಿದೆ ಎಕ್ಸಾಕ್ಟ್ಲಿ ಇಲ್ಲಿದೆ ಕೃಷ್ಣ ಆಜ್ಞಾ ಚಕ್ರದಲ್ಲಿ ಹುಣ್ಣು ಮಾಡಿ ಬಿಡ್ತಾನೆ ನೀನು ಹೇಳ್ದಂಗೆ ಜಗತ್ತಲ್ಲ ಆಗಬಾರದು ಅಂತ ಮಾಡ್ತಾನೆ ಕೃಷ್ಣ ಯಾಕೆಂದರೆ ಅವನು ಏನೂ ಗೊತ್ತಿಲ್ಲದಿರೋ ಐದು ಮಕ್ಕಳ ತಲೆ ಕಡಿದು ಬಿಡ್ತಾನೆ ಉಪ ಪಾಂಡವರು ಅಂತ ಏನು ಕರೀತಾರೋ ಪಾಂಡವರ ಮಕ್ಕಳು ಅವರನ್ನೇ ಪಾಂಡವರು ಅಂದ್ಕೊಂಡು ಕತ್ಲಲ್ಲಿ ಶಿಬಿರದಲ್ಲಿ ಹೋಗಿ ದುರ್ಯೋಧನ ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ ಆಗ ದುರ್ಯೋಧನಿಗೆ ಒಂದು ಪ್ರಾಮಿಸ್ ಮಾಡ್ತಾನೆ ನಿನಗೆ ನಾನು ಪಾಂಡವರ ತಲೆಗಳನ್ನ ತಗೊಂಬಂದು ಕೊಡ್ತೀನಿ ಅಲ್ಲಿವರೆಗೂ ನಿನ್ನ ಪ್ರಾಣನ ಹಿಡಿದುಡ್ಕೋ ನೀನು ಹೋಗ್ಬೇಡ ನನ್ನ ಗೆಳೆಯ ನಿನಗೆ ಅವರು ಮೋಸದಿಂದ ಸಾಯಿಸಿದ್ದಾರೆ ತೊಡೆಗೂಡ ಸಾಯಿಸಿರ್ತಾನೆ ಕೆಲವು ಭೀಮಾ ತೊಡೆಗಲಿ ಹೊಡೆಯೋಂಗಿಲ್ಲ ಗದಾಯುದ್ಧದಲ್ಲಿ ಇಲ್ಲಿಂದ ಕೆಳಗಡೆ ಹೊಡೆಯೋಂಗಿಲ್ಲ ಹೊಡಿತಾನೆ ಯಾಕೆ ಅಂದರೆ ಕೃಷ್ಣ ಸನ್ನೆ ಮಾಡ್ತಾನೆ ಬಲೆ 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 ತೊಡೆ ಹೊಡೆದು ಹೊಡೆದು ಸನ್ನೆ ಮಾಡ್ತಾನೆ ತೊಡೆಗೆ ಹುಟ್ಟು ಬಿಟ್ಟರೆ ಬೇರೆ ಎಲ್ಲೊಡೆದ್ರು ಸಾಯಲ್ಲ ಅವನು ದುರ್ಯೋಧನ ಇಡೀ ದೇಹ ಅವ್ನಿಗೆ ಲೋಹ ಲೋಹ ಆಗೋಗಿದೆ ಈ ಜಾಗ ತೊಪ ಈ ಬ ತೊಡೆ ಅಂದರೆ ಜನನೇಂದ್ರಿಯ ಆ ಒಂದು ಜಾಗ ಪ್ರೊಟೆಕ್ಟ್ ಆಗಿಲ್ಲ ಅವನಿಗೆ ಅದ್ರ ಹಿಂದೆ ಇನ್ನೊಂದು ಕತೆ ಇದೆ ಗಾಂಧಾರಿ ಹತ್ರ ಬರಿ ಮೈಯಲ್ಲಿ ಬಾ ಅಂತಂದರೆ ಇವನು ಅಲ್ಲಿಗೊಂದು ಕೋಸಿ ಕೈ ಇದು ಎಲೆ ಕಟ್ಕೊಂಡು ಹೋಗ್ತಾನೆ ಅದನ್ನು ಕಟ್ಕೊಂಡೋಗಂಗೆ ಮಾಡೋದು ಕೃಷ್ಣ ಕೃಷ್ಣ ಗೊತ್ತಿತ್ತು ಒಂದು ಸಲ ಇವನ್ ಬಾಡಿ ಕೋಲ್ಡ್ ಲೋಹ ಲೋಹ ಆಗಿಬಿಟ್ರೆ ಇವ್ನ ಎಲ್ಲಿ ಹೊಡೆದ್ರು ಸಾಯೋಲ್ಲ ಅಂತ ಇದು ಕಥೆಯ ಭಾಗ ಆಯ್ತಲ್ಲ ಸೊ ಆ ಆ ದುರ್ಯೋಧನನಿಗೆ ನನಗೆ ಐದು ಪಾಂಡವರ ಮಕ್ಳು ತಲೆ ತಗೊಂಬಂದು ನಾನು ಕೊಡ್ತೀನಿ ಅಂತ ಹೋದವನು ಉಪ ಪಾಂಡವ್ರನ್ನ ನೋಡಿ ಐದು ಅವರೇ ಪಾಂಡವರ ತಲೆ ಕಡ್ದು ಬಂದಾಗ ಶಿಶು ಹತ್ಯೆ ದೋಷ ಮಹಾಶಿಶು ಹತ್ಯೆ ದೋಷ ಅವ್ನಿಗಾಗಿರುತ್ತೆ ಆ ಮಕ್ಳು ಏನು ತಪ್ಪು ಮಾಡಿದಿರೋ ಮಕ್ಕಳು ನೋಡಿದಕ್ಕೆ ನೀನು ನಿನ್ನ ಆಜ್ಞಾ ಚಕ್ರದಲ್ಲೇ ನಾನು ಹುಣ್ಣು ಮಾಡ್ತೀನಿ ಅಂತ ಕೃಷ್ಣ ಚಕ್ರ ತೊಗೊಂಡ್ಬಿಡ್ತಾನೆ ಆ್ಯಕ್ಚುಲಿ ಕೃಷ್ಣ ಆಮೇಲೆ ಅದನ್ನು ಡಿಸಾಲ್ವ್ ಮಾಡಿ ಅವನಿಗೆ ಅವನು ಅಚಿರಂಜೀವಿ ಅವ್ನು ಸಾಯಂಗಿಲ್ಲ ಅದಕ್ಕೋಸ್ಕರ ಅವನಿಗೆ ಹೀಗೆ ಮಾಡಪ್ಪ ಅಂತ ಹೇಳಿದ್ದಕ್ಕೆ ಅವನು ಇಲ್ಲಿ ಹಾಗೆ ನಿನ್ನ ಜೀವನ ಪೂರ್ತಿ ಒಂದು ಇದರಲ್ಲಿ ನೀನು ಕೊರಗ್ತಾನೆ ನೀನು ಬದುಕಿರ್ತೀಯ ದಟ್ ಈಸ್ ದಿ ಪನಿಷ್ಮೆಂಟ್ ಇಟ್ ಈಸ್ ನಾಟ್ ಓನ್ಲಿ ದ ಪನಿಷ್ಮೆಂಟ್ ಫಾರ್ ಅಶೋತ್ಮ ಎನಿಬಡಿ ಇನ್ ದ ಸೊಸೈಟಿ ಹೂ ಡಸ್ ದಟ್ ಅವರಿಗದು ಅಂತ ಯಾರೇ ಸಮಾಜದಲ್ಲಿ ಇರೋರು ಅಮಾಯಕ ಮಕ್ಕಳುಗಳನ್ನು ಅಮಾಯಕ ವ್ಯಕ್ತಿಗಳನ್ನು ಸಾಯಿಸಿದರೆ ಜನ್ಮ ಜನ್ಮಾಂತರ ಅದು ಅವರಿಗೆ ಅವ್ರಿಗೆ ಇರುತ್ತೆ ಅವ್ರು ಅಂದ್ಕೊಂಡಿದ್ದೆ ಆಗಲ್ಲ ಅದು ಅವನು ಮೆಸೇಜ್ ಕಳಿಸ್ತಾರೆ ಹಾಗಿರುವ ಅಶ್ವಥಮ್ಮ ಪಾತ್ರವನ್ನು ಇವರು ತಗೊಂಡಿದ್ದಾರೆ ಮತ್ತು ಇನ್ನೊಂದು ಪಾತ್ರ ಭೈರವ ಅಂತ ಹೇಳ್ತೀರಿ ಭೈರವ ಅಂದರೆ ಸಾಮಾನ್ಯವಾಗಿ ಶಿವನ ಪಾತ್ರ ಶಿವ ಅದು ಭೈರವನಿಗೆ ಮತ್ತೆ ಕರ್ಣನ ಒಂದು ರಿಲೇಶನ್ಶಿಪ್ ಕೊಟ್ಬಿಟ್ಟು ಅಲ್ಲಿ ಒಂದು ಏನೋ ಒಂದು ಕತೆ ಮಾಡಿದ್ದಾರೆ ಅನ್ನೋದು ನೀವು ಹೇಳಿದ್ದು ಸೊ ಇದು ಇರೋದು ಇದು ಇದು ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಕಲ್ಕಿ ಇನ್ನೂ ಬಂದಿಲ್ಲ ಕಲ್ಕಿ ಬರ್ತಾನೆ ಕಲ್ಕಿ ಇದನ್ನು ಈ ಹೊಟ್ಟೆಲಿ ಹುಟ್ಟುತ್ತಾನೆ ಆ ಈ ಥರ ಒಂದು ವಿಚಾರಗಳನ್ನ ಹೇಳಿದ್ದಾರೆ ಸಾಮಾನ್ಯ ಜನರಿಗೆ ಅದನ್ನು ಕಥೆಯಲ್ಲಿ ಹೇಳಿದ್ದಾರೆ ಏನಂತಂದರೆ ಶ್ರೀಮನ್ನಾರಾಯಣನ ಮಹಾವಿಷ್ಣುವಿನ ಹತ್ತನೇ ರೂಪ ಕಲ್ಕಿ ಆ ಕಲ್ಕಿ ಬರುವುದು ಪ್ರಳಯ ಕಾಲದಲ್ಲಿ ಪ್ರಳಯ ಎಲ್ಲ ಮುಗಿದೋದ ಕಾಲದಲ್ಲಿ ಕಲ್ಕಿ ಬಂದು ಇದನ್ನು ಸಂಪೂರ್ಣವಾಗಿ ಮುಗಿಸ್ತಾನೆ ಅಥವಾ ಏನೋ ಮಾಡ್ತಾನೆ ಅಥವಾ ಆ ಧರ್ಮ ಸಂಸ್ಥಾಪನಾ ಮತ್ತೆ ಬರ್ತೀನಿ ಅಂತ ಕೃಷ್ಣ ಹೇಳಿರೋದ್ರಿಂದ ಸಂಸ್ಥಾಪನೆಗೆ ಕಲ್ಕಿ ಬರಬಹುದು ಆ ಥರ ವಿಚಾರ ಇದೆ ಇಲ್ಲಿ ಕಲ್ಕಿ ಅನ್ನೋದು ವ್ಯಕ್ತಿಯಾಗಿ ಬರ್ತಾನಾ ಶಕ್ತಿಯಾಗಿ ಬರ್ತಾನಾ ಅನ್ನೋದು ಮೂಲಭೂತ ಪ್ರಶ್ನೆ ಇಲ್ಲಿವರೆಗೂ ಬಂದ ವ್ಯಕ್ತಿಗಳಲ್ಲಿ ಏನು ನೀವು ದಶಾವತಾರ ನೋಡ್ತೀರಿ ದಶಾವತಾರ ಸಾಮಾನ್ಯ ಜನರಿಗೆ ಒಂಬತ್ತು ಜನ ಬಂದಿದ್ದಾರೆ ವಿಷ್ಣುವಿನ ಅವತಾರದಲ್ಲಿ ಬಂದಿದ್ದಾರೆ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಬುದ್ಧ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಈಗ ಭಾಳ ಜನ ಒಪ್ಕೊಂಡಿದ್ದಾರೆ ಬುದ್ಧನೇ ಒಂದು ಮಹಾವತಾರ ಅಂತ ಅಂದ್ಬಿಟ್ಟು ಈಗ ಈ ಈ ಈ ದಶಾವತಾರದಲ್ಲಿ ಆ್ಯಕ್ಚುಲಿ ಏನು ಅಂದರೆ ವ್ಯಕ್ತಿಯಾಗಿ ಬರ್ತಾರೆ ಅಂತ ಸಾಮಾನ್ಯ ಜನರಿಗೆ ಹೇಳಿರೋದು ಸಾಮಾನ್ಯ ಜನರಿಗೆ ಅದು ಬೇಕು ಯಾಕಂದರೆ ಯಾರೊಬ್ಬ ಬರ್ತಾನೆ ಅಂದರೆ ನಮಗೆ ಭಯ ಇರೋದು ಆದರೆ ಇಲ್ಲಿ ಮೂಲಭೂತವಾಗಿ ಹೇಳ್ತಿರೋದು ಜೀವ ಸಂಚಲನ ಜೀವ ಸಂಕಲ ಹೇಗೆ ಸಂಚಲನ ಆಗಿದೆ ಈ ಭೂಮಿ ಹೇಗೆ ಸೃಷ್ಟಿಯಾಯಿತು ಭೂಮಿಯಲ್ಲಿ ಜೀವ ವಿಕಸನ ಹೇಗಾಯಿತು ಅನ್ನೋದನ್ನು ಹೇಳಿರೋದು ಅವತಾರ ಜೀವ ಏನು ಜೀವಶಕ್ತಿ ಇದೆಯೋ ಆ ಒಂದು ಮೂಲ ಶಕ್ತಿಯೇ ಪರಮಾತ್ಮ ನಾರಾಯಣ ಅವನು ಹೇಗೆ ಮೂವ್ ಮಾಡ್ದ ಅಂತ ಸೊ ಈ ಭೂಮಿಯಲ್ಲಿ ಜೀವ ಸಂಕಲನ ಹೇಗಾಯಿತು ಅನ್ನೋದು ಯಾವ ಯಾವ ಧರ್ಮ ಗ್ರಂಥಗಳಲ್ಲಿ ಬೇರೆ ಧರ್ಮಗಳಲ್ಲಿ ಅದು ಬೇರೆ ಮತಗಳಲ್ಲಿ ಧರ್ಮಗಳಿಲ್ಲ ಬೇರೆ ಮತಗಳಲ್ಲಿ ಏನು ಹೇಳಿದಾರೋ ಬಿಡಿ ನಮ್ಮಲ್ಲಿ ಡಾರ್ವಿನ್ ಥಿಯರಿನೇ ಹೇಳಿದ್ದಾರೆ ಮೊದಲು ಮತ್ಸ್ಯ ನೀರಿನಲ್ಲಿ ಇರುವಂತಹ ಪ್ರಾಣಿಗಳಲ್ಲಿ ವಿಷ್ಣುವಿನ ಸಂಚಾರ ಕೂರ್ಮ ಆಂಫಿಬಿಯನ್ ನೀರು ಮತ್ತು ಭೂಮಿಯ ಮೇಲೆ ಎರಡೂ ಕಡೆ ಬಾಳುವಂಥ ಜೀವಿಗಳು ಆಮೆ ಕಪ್ಪೆ ಮೊಸಳೆ ಈ ಥರ ಜೀವಿಗಳು ಆಯಿತು ಅಂದರೆ ಜೀವ ವಿಕಸನ ಆಯಿತು ಮಹಾವಿಷ್ಣು ಭಗವಂತ ಅನ್ನೋದು ಪ್ರಾಣದಲ್ಲೇ ತಾನೆ ಪ್ರಾಣವೇ ಭಗವಂತ ಅಂದಾಗ ಮೊದಲು ಇದ್ದಿದ್ದವನು ನೀರಿನಲ್ಲಿ ನೀರಿನಲ್ಲಿ ಜೀವದ ಜೀವಿಗಳಿಗೂ ಬಂದಲು ಉತ್ಪತ್ತಿ ಆಯಿತು ಅಲ್ಲಿಂದ ಆ್ಯಂಫಿಬಿಯನ್ಸ್ಗಳಾಯಿತು ಮೂರನೇದು ವರಾಹ ವರ್ಟಿಬ್ರೇಟ್ಗಳಾಯಿತು ವರ್ ಮೂಳೆಗಳಿರುವ ಪ್ರಾಣಿಗಳು ಭೂಮಿಯ ಮೇಲೆ ಹುಟ್ಟಿಕೊಂತು ವರಾಹ ನಾರಸಿಂಹ ಮನುಷ್ಯನ ಥರ ಸೃಷ್ಟಿ ಆದರೂ ಪ್ರಾಣಿಯಂತಹ ಮನಸ್ಥಿತಿ ಇದ್ದಂತಹ ಜೀವಿಗಳು ಅಲ್ಲಿಂದ ವಾಮನ ಅಲ್ಲಿಗೆ ಸ್ವಲ್ಪ ಮನುಷ್ಯ ಬಂದ ಬಟ್ ಇಂಟಲೆಕ್ಚುಯಲ್ ಲೆವೆಲ್ಲಿ ಬೇರೆ ಲೆವೆಲಲ್ಲೆಲ್ಲ ಇನ್ನು ಕುಳ್ಳಿಗಿದ್ದ ಅಂದರೆ ಈಗೇನು ವಿಜ್ಞಾನ ಅಂತೀವೋ ಅದಿಲ್ಲದೆ ಆಧ್ಯಾತ್ಮ ಜ್ಞಾನದಲ್ಲಿ ಇದ್ದ ಅವನು ವಿಚ್ ಈಸ್ ಸೈಜಲ್ಲಿದ್ದ ಅಂದರೆ ಅವನು ಕುಳ್ಳ ಅಂದರೆ ಕುಳ್ಳನೇನ ಅಲ್ಲಲ್ಲ ಅವನು ಮನಸ್ಸು ಮಾಡಿದ್ರೆ ಮೂರು ಲೋಕನೂ ತುಳಿತಾನೆ ಅನ್ನೋದನ್ನು ಅದೇ ಕಥೆಯಲ್ಲಿ ಹೇಳ್ಬಿಟ್ರು ವಾಮನ ತ್ರಿವಿಕ್ರಮ ಎರಡು ಸೊ ಜೀವ ಮೊದಲನೇ ಮನುಷ್ಯನಲ್ಲಿ ಜಾಗೃತಗೊಂಡಿತು ಮನುಷ್ಯ ಹೇಗೆ ಹುಟ್ಟದ ಅನ್ನೋದಕ್ಕೆ ಒಂದು ಅದಾದ ಮೇಲೆ ಬಂದಿದ್ದು ಪರಶುರಾಮ ಪರಶುರಾಮ ಏನಂದ್ರೆ ಸಾತ್ವಿಕವಾಗಿದ್ದ ವ್ಯಕ್ತಿಗೆ ರಾಜಸ ಗುಣ ತಾಮಸ ಗುಣ ಒಳಗಡೆ ಕೋಪ ಬಂದುಬಿಟ್ರೆ ಏನಾಗ್ತಾನೆ ಅಂತ ಸೊ ಅವನು ಬ್ರಾಹ್ಮಣನಾಗಿದ್ದವನು ಕ್ಷತ್ರಿಯರಾಗಿ ಅಂದರೆ ಯಾರು ನಾವು ದನ್ ದೋಸ್ ಹೂ ಆರ್ ನಾಟ್ ಫಾಲೋಯಿಂಗ್ ದ ರೂಲ್ಸ್ ಆಫ್ ದ ನೇಚರ್ ಅವ್ರನ್ನ ಕಂಟ್ರೋಲ್ ಮಾಡೋವಷ್ಟು ಶಕ್ತಿ ಬಂತು ಮನುಷ್ಯನಿಗೆ ಅಲ್ಲಿಂದ ನೆಕ್ಸ್ಟು ರಾಮನಾಗಿ ಬರೋ ಅಷ್ಟೊತ್ತಿಗೆ ಸಂಪೂರ್ಣ ಮನುಷ್ಯನ ಉಗಮ ಆಗೋಯ್ತು ಒಬ್ಬ ವ್ಯಕ್ತಿಯ ಉಗುಮ ಆಗೋಯ್ತು ಜೀವನ ಶೈಲಿ ಹೇಗೆ ಬದುಕಬೇಕು ಹೇಗೆ ನಡೀಬೇಕು ಸಂಬಂಧಗಳು ಹೇಗೆ ಇಟ್ಕೋಬೇಕು ರಾಜ್ಯ ದೇಶವನ್ನು ಹೇಗೆ ಕಾಪಾಡ್ಕೋಬೇಕು ಕಮ್ಯುನಿಟಿನ ಹೇಗೆ ನೋಡ್ಕೋಬೇಕು ಈ ಹಂತಕ್ಕೆ ಬಂದ್ಬಿಟ್ಟ ಮನುಷ್ಯ ಎಲ್ಲಿದ್ದವನು ಇಲ್ಲಿಂದ ಇಲ್ಲಿ ಪ್ರಾಣಶಕ್ತಿ ಅದೇ ಅಂದರೆ ನಾರಾಯಣ ಅದೇ ವಿಷ್ಣು ಒಳಗಡೆ ಇರೋ ಪ್ರಾಣ ಅದೇ ಆದರೂ ಮನಸ್ಸಿನ ವಿಕಸನಗಳು ಬೇರೆ ಬೇರೆ ಹಂತ ಆಗ್ತಾ ಬಂತು ರಾಮನಲ್ಲಿ ನೀವು ಕಲಿಯೋದೇನು ಅಂತಂದರೆ ಮನುಷ್ಯನಾಗಿ ಹೇಗಿರಬೇಕು ಮನುಷ್ಯನು ಹೇಗೆ ಬದುಕಬೇಕು ಬೇರೆ ಪ್ರಾಣಿಗಳ ಜೊತೆ ಬೇರೆ ವ್ಯಕ್ತಿಗಳ ಜೊತೆ ಬೇರೆ ಜೀವಿಗಳ ಜೊತೆ ಸಹಜೀವಿಗಳ ಜೊತೆ ತಂದೆ ತಮ್ಮ ಈ ಸೆಂಟಿಮೆಂಟ್ಸು ಈ ಸಂಬಂಧಗಳೆಲ್ಲ ಸ್ವಲ್ಪ ಹೆಚ್ಚಾಗಿ ಅಟ್ಯಾಚ್ ಆಗಿದ್ದು ರಾಮನ ಅವತಾರ ಬರೋಷ್ಟೊತ್ತಿಗೆ ಇಲ್ಲಿಗೆ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶು ಆರು ಏಳನೇ ಏಳನೇ ಜನ್ಮ ಏಳನೇ ಅವತಾರ ಆಗೋಯ್ತು ಕೃಷ್ಣನ ಧರ್ಮನ ಬರೋ ಅಷ್ಟೊತ್ತಿಗೆ ದ ಮ್ಯಾನ್ ವಾಸ್ ಮೋರ್ ಎವಾಲ್ವ್ಡ್ ವೇರಿ ಸ್ಟಾರ್ಟ್ ಎಡ್ ಯೂಸಿಂಗ್ ಇಸ್ ಮೈಂಡ್ ಅಂತ ಮೈಂಡ್ ಸ್ಟಾರ್ಟೆಡ್ ಇಡ್ ಡಮಿನೇಟಿಂಗ್ ಮೈಂಡ್ ಅಲ್ಲೂ ಯೂಸ್ ಮಾಡ್ತಾ ಇದ್ದೆ ಮಾಡಲಿಲ್ಲ ಅಂತಲ್ಲ ಆದರೆ ಇಲ್ಲಿ ಮೈಂಡ್ ಅವನನ್ನು ಕಂಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಮನಸ್ಸು ಸ್ಟ್ರಾಂಗ್ ಆಗ್ತಾ ಬಂತು ಮನಸ್ಸನ್ನು ನೀನು ಹೆಂಗೆ ಇಟ್ಕೋಬೇಕು ಮನಸ್ಸನ್ನು ನೀನು ಯಾವ ರೀತಿ ಇವಾಗ ವ್ಯಕ್ತಿಗಳನ್ನ ಹೆಂಗೆ ಇಟ್ಕೋಬೇಕು ಅನ್ನೋದು ಬಂತಲ್ಲ ನೆಕ್ಸ್ಟು ಮನಸ್ಸನ್ನು ಇಟ್ಕೋಬೇಕು ಅನ್ನೋದು ಬಂದು ಅಲ್ಲಿಗೆ ಅವನು ಕೃಷ್ಣನ ಒಂದು ಅವತಾರ ಅಂತ ಬರೋಷ್ಟೊತ್ತಿಗೆ ಮ್ಯಾನ್ ವಾ ಸ್ಟಾರ್ಟಿಂಗ್ ಟು ಬಿಕಮ್ ಸೂಪರ್ ಹ್ಯೂಮನ್ ಮನುಷ್ಯ ಕೃಷ್ಣನ ಅವತಾರ ಆದಮೇಲೆ ಏನು ಬಂತು ಇವರು ಕಲ್ಕಿ ಕಲ್ಕಿ ನೆಕ್ಸ್ಟ್ ಏನು ಅವತಾರ ಬುದ್ಧ ಬುದ್ಧ ಇಸ್ ಎ ಅವತಾರ ವೇರ್ ಯು ಯೂಸ್ ಯುವರ್ ಮೈಂಡ್ ಟು ರೀಚ್ ಯುವರ್ ಟಾಪ್ ಧ್ಯಾನವೇ ಮುಖ್ಯ ಧ್ಯಾನ ಮಾರ್ಗ ಇದೆ ಭಗವದ್ಗೀತಲ್ಲಿ ಧ್ಯಾನ ಮಾರ್ಗ ಇದೆ ರಾಜಮಾರ್ಗ ಇದೆ ಎಲ್ಲವೂ ಇದೆ ಆದರೆ ಧ್ಯಾನವೇ ಮುಖ್ಯವಾಗಿ ನೀನು ಇಟ್ಕೊಂಡ್ರೆ ನೀನು ಯು ಕೆನ್ ರೀಚ್ ದಿ ಗೋಲ್ ಅಥವಾ ಯು ಕ್ಯಾನ್ ಗೋ ಟು ದಿ ಎಟರ್ನಿಟಿ ಅನ್ನೋದನ್ನು ಬುದ್ಧ ಅವತಾರದಲ್ಲಿ ಬುದ್ಧನನ್ನು ಆಫ್ಟರ್ ಎ ಲಾಂಗ್ ಟೈಮ್ ಭಾಳ ಜನ ಅದನ್ನು ವಾದ ವಿವಾದಗಳು ಮಾಡಿ ಒಬ್ರು ಯಾಕೆಂದರೆ ಬುದ್ಧ ವಾಸ್ ಟೋಟಲಿ ಔಟ್ ಆಫ್ ವೈದಿಕ ಸಂಪ್ರದಾಯ ವೈದಿಕ ಸಂಪ್ರದಾಯ ಅನ್ನೋದು ಒಂದು 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 ಕಾಂಪೌಂಡ್ ಒಳಗಡೆ ಇದ್ದಂಥ ಒಂದು ತತ್ವ ಹೀಗೆ ಪೂಜೆ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಿದ್ರೆ ಹೀಗೆ ಹೀಗೆ ಮಾಡಿದ್ರೆ ಹೀಗೆ ಅವೆಲ್ಲ ಯಾಕೆ ಬಂತು ತುಂಬ ಮುಂದೆ ಮಾತಾಡ್ತೀನಿ ನಾನು ಯಾಕೆಂದರೆ ಏನಾಗುತ್ತೆ ನೀವು ಮಾಡ್ತಾ 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 ನೀವು ಕಷ್ಟಪಟ್ಟು ಮಾಡಿದ್ರು ನಿಮ್ಗೆ ಅದ್ರ ರಿಸಲ್ಟ್ ಯಾಕೆ ಕೊಡಲ್ಲ ಇಟ್ ಬಿಕಮ್ಸ್ ರೊಟೀನ್ ಫಾರ್ ಯು ನಾನೇನೋ ಒಂದು ದಿನಕ್ಕೆ ಒನ್ ಅವರ್ ಪೂಜೆ ಮಾಡೋವ್ನಿಗೆ ಒನ್ ಅವರ್ ಪೂಜೆ ಮಾಡ್ತಾ 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 ಒನ್ ಅವರ್ ಸಾಲಲ್ಲ ಈ ಗೆ ಗೆಟ್ ಟು ದ್ಯಾಟ್ ಆಮೇಲೆ ಫೈವ್ ಅವರ್ಸ್ ಮಾಡಿದ್ರೆ ಅದ್ರದ್ದು ಇಂಪ್ಯಾಕ್ಟ್ ಬರೋಕ್ಕೆ ಸ್ಟಾರ್ಟ್ ಆಗೋದು ಹಾಗೆ ಅದು ವೈದಿಕ ಪದ ಪದ್ಧತಿಗಳಲ್ಲಿ ಕೆಲವೆಲ್ಲ ಸ್ಟ್ರಿಕ್ಟ್ಗಳು ಮಾಡಿದ್ರು ಬೇರೆಯವ್ರು ಮಾಡೋಕಾಗದಿರಲಿ ಅಂಥದ್ದು ಮಾಡಿದ್ರು ಕಷ್ಟಪಟ್ಟು ಇದು ಬೇಡ ಅಂತ ಆಮೇಲೆ ನೀನು ಎಷ್ಟು ಅದಕ್ಕೆ ಡೆಡಿಕೇಟೆಡ್ ಆಗಿದೆಯಾ ಅನ್ನೋದ್ರ ಮೇಲೆ ಅವನಿಗೆ ಆ ವಿದ್ಯೆ ಕೊಡೋಣ ಅನ್ನೋ ಥರ ಅವ್ರ ಉದ್ದೇಶ ಇತ್ತು ಯಾಕೆಂದರೆ ಆಟಂ ಬಾಂಬ್ ಯಾರಿಗೋ ಕೊಡಬೇಕು ಕೊಡೋಕೆ ಮುಂಚೆ ಅವ್ನು ಯಾರು ಏನು ಎತ್ತ ಅವನ ಪೇಷನ್ಸ್ ಲೆವೆಲ್ ಏನೋ ಅವನ ಮೂಲ ಉದ್ದೇಶ ಏನು ಗೊತ್ತಾಗಿದ್ದಾನೆ ಅವನಿಗೆ ಕೊಡಬೇಕು ಅವನು ಯಾವನೋ ಒಬ್ಬ ಸಣ್ಣ ಸಣ್ಣದಕ್ಕೆ ಕೋಪ ಮಾಡ್ಕೊಳ್ಳೋನು ಸಣ್ಣ ಸಣ್ಣದಕ್ಕೆ ರಿವರ್ಸ್ ಆಗೋಣಕ್ಕೆ ಗಾಟಮ್ ಹಬ್ಬ ಕೊಟ್ಟರೆ ಅವ್ನು ಯಾವುದೋ ಸಣ್ಣ ಪ್ರಾಬ್ಲಮ್ಗೂ ಅದು ಹಾಕ್ಬಿಡ್ತಾನೆ ಆದ್ದರಿಂದ ಒಂದು ಹೈರಾರ್ಕಿ ಇರಲಿ ಒಂದು ಮೆಥಡ್ ಇರಲಿ ಅಂತ ಒಂದು ಕೆಲವೇ ಜನಗಳಿಗೆ ಆ ಜ್ಞಾನನ ಕೊಟ್ಟು ಅವ್ರ ಮೂಲಕ ಅದನ್ನು ಮಾಡೋದು ಅಂತ ವೈದಿಕ ಪದ್ಧತಿಯಲ್ಲಿತ್ತು ಬುದ್ಧ ಆಲಫೆ ಸಣ್ಣ ಬಂದ ಮೇಲೆ ಇವನ್ನೆಲ್ಲ ಕಟ್ ಮಾಡಿ ಏ ಇವೆಲ್ಲ ಎಕ್ಸಸೈಸ್ ಕಣಯ್ಯ ನೀವು ಬಾಲಿಂದ ಬ್ಯಾಟನ್ನು ಎಷ್ಟು ಬ್ಯಾಟಿಂದ ಬಾಲನ್ನು ಎಷ್ಟು ಹೊಡಿತೀರೋ ಎಷ್ಟು ಬೌಂಡ್ರಿಗೆ ಹೊರತೋ ಅಷ್ಟೇ ಲೆಕ್ಕನ ಹೊರತು ಜಿಮ್ಮಲ್ಲಿ ಮಾಡೋದು ಇವೆಲ್ಲ ಯಾವುದೂ ಲೆಕ್ಕದಲ್ಲಿ ಬರೋಲ್ಲ ಆದ್ದರಿಂದ ಜಿಮ್ಮೆಲ್ಲ ಬಿಟ್ಬಿಟ್ಟು ಬ್ಯಾಟು ಬಾಲು ಹೊಡೆಯೋದು ಕಲ್ತ್ಬಳಿ ಅಂತ ಸಿಂಪ್ಲಿಫೈ ಮಾಡಿಬಿಟ್ಟ ಬುದ್ಧ ಯಾಕೆ ಸಿಂಪ್ಲಿಫೈ ಮಾಡಿ ಅವ್ನಿಗೆ ಅನ್ನಿಸ್ತು ಯಾಕೆಂದ್ರೆ ಅವ್ನ ಕಷ್ಟ ಈ ಕೇಮ್ ಥ್ರೂ ದಟ್ ಪ್ರೋಸೆಸ್ ಬುದ್ಧನಿಗೆ ಸುಲಭವಾಗಿ ಸಿಕ್ಕಲಿಲ್ಲ ಜ್ಞಾನ ಅವ್ನಿಗೆಲ್ಲವನ್ನು ಟ್ರೈ ಮಾಡ್ದ ಅವನ ಮನೆಯಿಂದ ಅವನು ಜಿಗುಪ್ಸೆ ಬಂತು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅವನಿಗೆ ಜಿಜ್ಞಾಸೆ ಬಂದ್ಬಿಡ್ತು ಇದೇನು ಸಾವು ನೋವು ಕಾಯಿಲೆ ಇವೆಲ್ಲ ಕಾಣಿಸ್ತಾ ಇದೆಯಲ್ಲ ಹಂಗಾರೆ ನನಗೂ ಸಾವು ಬರುತ್ತೆ ನನಗೂ ಕಾಯಿಲೆ ಬರುತ್ತೆ ನನಗೂ ನೋವು ಬರುತ್ತೆ ಅನ್ನೋದು ಅವ್ನಿಗೆ ಆಗಲಿಲ್ಲ ಬಿಕಾಸ್ ದಟ್ ಇಸ್ ದ ವೇ ಈ ವಾಸ್ ಬ್ರಾಟ್ ಅಪ್

ಚತುರ್ವಿಧ ಚತುರ್ವಿಧ ಭಜಂತೇ ಮಾ ಜನಾ ಸುಕೃತಿ ನೋ ಅರ್ಜುನ ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೇನೆ ಭರತರ್ಷ ಬಾ ಅಂತಾನೆ ಭರತರ್ಷ ಬಾ ಅನ್ನೋದು ಅರ್ಜುನನ ಇನ್ನೊಂದು ಹೆಸರು ಕೃಷ್ಣ ಕರೆಯೋ ರೀತಿ ಭರತ ವಂಶಜನೇ ಭರತರ್ಷ ಅಂದರೆ ಭರತ ವಂಶಜನೇ ಭಾರತೀಯನೇ ಭಾರತೀಯನೇ ಅನ್ನೋ ಥರ ಅಂದರೆ ಅವನು ಭಾರತೀಯರಿಗೆಲ್ರಿಗೂ ಹೇಳ್ತಾ ಇದ್ದಾನೆ ಚತುರ್ವಿದಾ ಭಜಂತೇಮ ನಾಲ್ಕು ಥರ ಜನ ಬಕ್ ಭಜಿಸ್ತಾರೆ ನನ್ನನ್ನು ಅಂದರೆ ದೇವರನ್ನು ನಾಲ್ಕು ಜನ ಇದ್ದಾರೆ ನಾಲ್ಕು ಥರ ಚತುರ್ವಿಧ ವಿಧ ಭಜಂತೇಮ ಜನ ಸುಕೃತಿನ ಒಳ್ಳೆಯ ಕೃತಿ ಮಾಡತಕ್ಕಂಥವ್ರು ನಾಲ್ಕು ಜನ ನನ್ನನ್ನು ಆರಾಧನೆ ಬರ್ತಾರೆ ಯಾರು ಆರ್ತೋ ಜಿಜ್ಞಾಸು ಅರ್ಥಾರ್ತಿ ಜ್ಞಾನೀನ ಬರತಾರ್ಸಭ ಅಂತ ನಾಲ್ಕು ಜನ ಆರ್ತೋ ಆರ್ತಿಗಳು ವಿದ್ಯಾರ್ಥಿಗಳು ತಿಳ್ಕೊಳ್ಳೋಕೆ ಆಸೆ ಇರೋರು ದೇವ್ರೇನು ದೇವ್ರು ಹೇಗಿದ್ದಾನೆ ಈ ನಿಜಾನಾ ಸುಳ್ಳ ಈ ಜಿಜ್ಞಾಸೆ ಬರುತ್ತಲ್ಲ ಹೇಗಿದ್ದಾನೆ ಎಲ್ಲಿದ್ದಾನೆ ಅವನು ಆರ್ತಿ ವಿದ್ಯಾರ್ಥಿ ಜ್ಞಾನಾರ್ತಿ ಆರ್ತೋ ಜಿಜ್ಞಾಸು ಡಿಪ್ರೆಷನ್ಗೆ ಹೋದವನು ಅವನಿಗೆ ಜಿಜ್ಞಾಸೆ ಜೀವನದಲ್ಲಿ ಕನ್ಫ್ಯೂಷನ್ ಏನು ತಿಳ್ಕೋಬೇಕು ಅದು ಹಾಕ್ಕೋಬೇಕು ಅದು ಬೇಕೇ ಬೇಕು ಆ ದಿಜ್ಞಾಸು ಆರ್ತೋ ಅರ್ಥೋ ದಿಜ್ಞಾಸು ಅರ್ಥಾರ್ತಿ ದುಡ್ಡು ಬೇಕಾದವನು ದೇವ್ರ ಹತ್ರಕ್ಕೆ ಬರೋನು ಯಾರೋ ದುಡ್ಡು ಬೇಕು ದೇವರೇ ಇದು ಮಾಡಿಕೊಟ್ಬಿಡು ದೇವರೇ ನನಗೆ ಅದು ಕೊಟ್ಬಿಡು ದೇವರೇ ನನಗೆ ಇಷ್ಟು ದುಡ್ಡು ಕೊಟ್ಬಿಡು ನನಗೆ ಆ ಬಿಲ್ಡಿಂಗ್ ಕಡೆ ತಗೊಳೋಕ್ಕೆ ಶಕ್ತಿ ಕೊಡು ಆ ಕಾರ್ ತೊಗೊಳಕ್ಕೆ ಶಕ್ತಿ ಕೊಡು ಈ ಬೈಕ್ ತಗೊಳ್ಳೋಕೆ ಶಕ್ತಿ ಕೊಡು ಅಂಥ ಹೆಂಡತಿ ಕೊಡು ಇಂಥ ಮಗನನ್ನು ಕೊಡು ಡಿಮ್ಯಾಂಡ್ಸ್ ಇಟ್ಕೊಂಡು ಬರೋನು ಅರ್ಥಾರ್ಥಿ ಜ್ಞಾನಿ ಹೂ ರಿಯಲಿ ನೋಸ್ ವಾಟ್ ಈಸ್ ಗಾಡ್ ಹೂ ನೋಸ್ ವಾಟ್ ಈಸ್ ಲವ್ ವಾಟ್ ಈಸ್ ಪರಮಾತ್ಮ ವುಟ್ ಈಸ್ ಹೂ ನೋಸ್ ವಾಟ್ ಈಸ್ ಈ ನಾಲ್ಕೇ ಜನ ನನ್ನ ಹತ್ರ ಬರೋರು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಂದರೆ ದೇವರ ಬಗ್ಗೆ ದೇವರ ಹತ್ರಕ್ಕೆ ಹೋಗೋರು ಈ ನಾಲ್ಕು ತರ ಜನ ಇಲ್ಲಿ ಬುದ್ಧನಿಗೆ ಜಿಜ್ಞಾಸೆ ಮತ್ತು ಜಿಜ್ಞಾಸೆಯಿಂದ ಆ ವಿದ್ಯಾರ್ಥಿಯಾಗಿ ಹೋದ ಅವನು ಹೋಗಿ 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 ಅವನು ಜೈನ ಧರ್ಮವನ್ನು ಮಾಡ್ತಾ ಇದ್ದ ಜೈನ ಧರ್ಮವನ್ನು ಪ್ರಾಕ್ಟೀಸ್ ಮಾಡ್ತಾನ ಅವನು ಅದರಲ್ಲಿ ಗೊತ್ತಲ್ವಾ ಟೋಟಲ್ ದೇಹದಂಡ ಉಪವಾಸ ಇರೋದು ದೇಹದಂಡ ಕೂದಲನ್ನು ಅವರು ಕಟ್ ಕಿತ್ತಾಕೋದು ಪ್ರಾಣಿಗಳಿಗೆ ಒಂದು ಸಣ್ಣ ಕೀಟ ಕೂಡ ಸಾಯಬಾರ್ದು ಅಂತ ಅವರು ನವಿಲ್ಗರಿಲಿ ಕ್ಲೀನ್ ಮಾಡಿ ಕೂತ್ಕೋತಾರೆ ನೀವು ನೋಡಿದ್ದೀರಲ್ಲ ಜೈನ ಮುನಿಗಳ ಕೈಯಲ್ಲಿ ಒಂದು ನವಿಲುಗರಿ ಇರುತ್ತೆ ಯಾಕೆ ಅಂದರೆ ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಹಿಂಗೆ ಅಂತಾರದು ಅಲ್ಲೇನೋ ಇರುವೆನೋ ಹುಳಾನೋ ಯಾವುದೋ ಇದ್ದರೆ ಅದ್ರ ಮೇಲೆ ಆ ಕೂತೋಗ್ಬಿಟ್ರೆ ಅದು ಸತ್ತು ಹೋಗುತ್ತೆ ಅದಕ್ಕೆ ಹಿಂಸೆ ಆಗೋಗುತ್ತೆ ಅಂತ ದಾಟ್ವಾಸ ಅಂದರೆ ಹಿಂಸೆ ಮಾಡಬಾರ್ದು ಅನ್ನೋದು ಜೈನ ಪರಂಪರೆ ಅದನ್ನು ಮಾಡಿ 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 ಮಾಡ್ತಾ 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 ಬುದ್ಧ ಎಲ್ಲಿಗೆ ಬರ್ತಾನೆ ಅಂದರೆ ಗುಹೆಯಲ್ಲಿ ತಪಸ್ ಮಾಡ್ತಾ ಇದ್ದು ಸಾಯೋ ಸ್ಥಿತಿಗೆ ಬಂದುಬಿಡ್ತಾನೆ ಸಾವು ಹತ್ತಿರ ಬಂದುಬಿಡ್ತಾ ಯಾಕೆಂಗೆ ಊಟ ಮಾಡ್ತಾ ಇಲ್ಲ ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಹೋದಾಗ ಕಷ್ಟ ಆಗಿಬಿಟ್ಟು ಒದ್ದಾಡ್ಕೊಂಡು ನದಿ ತೀರದಲ್ಲಿ ಬಂದು ಆ ನೀರು ಕುಡಿದಾಗ ಇಬ್ಬರು ಮಕ್ಕಳು ಒಬ್ಬ ಹಸು ಮೇಯಿಸೋ ಒಂದು ಚಿಕ್ಕ ಹುಡುಗಿ ಒಂದು ಹುಡುಗ ಇವರಿಬ್ಬರು ಬಂದು ಕೇಳ್ತಾರೆ ಏನಪ್ಪ ಗೊಡ್ಡ ಎಲ್ಲ ಬಂದುಬಿಟ್ಟಿರ್ತದೆ ಬುದ್ಧನಿಗೆ ಗಡ್ಡ ಎಲ್ಲ ಬಂದುಬಿಟ್ಟಿರುತ್ತೆ ಬಂದು ಕೇಳ್ತಾರೆ ಏನಾಯಿತು ಯಾಕೆ ಏನಾಯಿತು ಹಿಂಗೆ ಇಷ್ಟು ಸುಸ್ತಾಗಿದೆ ಈ ಥರ ನಾನು ದೇವ್ರು ನೋಡಬೇಕು ಅಂತ ಇದು ಮಾಡಿದೆ ನೀನೇ ಸತೋದ್ಮೇಲೆ ದೇವ್ರಂಗೆ ನೋಡೋಕ್ಕಾಗತ್ತೆ ಅಂತ ಕೇಳ್ತಾರೆ ಅವರು ಅವರೊಂದು ನಾರ್ಮಲ್ ವ್ಯಕ್ತಿ ಥರ ಕೇಳ್ತಾರೆ ಅಲ್ಲ ಆ ಉಪವಾಸ ಮಾಡ್ಬಿಟ್ಟು ನೀನು ಸತೋಗ್ಬಿಟ್ರೆ ನೀನು ದೇವ್ರನ್ನ ನೋಡೋದು ಅಂತಾರೆ ಹೌದಲ್ವಾ ಅನ್ಸತ್ತೆ ಅವನಿಗೆ ಆಗ ಅವನು ಅಲ್ಲಿಂದ ಬಂದು ಆ ಬೌದ್ಧಿಕೃಷ್ ಕೆಳಗೆ ಕೂತ್ಕೊಳ್ತಾನೆ ಕೂತ್ಕೊಂಡು ತಪಸ್ ಮಾಡಿ ಅಂದರೆ ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಧ್ಯಾನ ಮಾಡೋದಂದ್ರೆ ಏನು ಧ್ಯಾನ ಅಂದರೆ ಏನು ಮುಂದೆ ನಾವು ಮಾತಾಡ್ತೀವಿ ಅವನು ಮಾಡ್ತಾ ಮಾಡ್ತಾ ಈ ಮಕ್ಕಳಿದ್ದಾರಲ್ಲ ಇಬ್ಬರು ಡಿನ್ನರ್ ತಗೊಂಬಂದು ಊಟನ ಅವನ ಮುಂದೆ ಇಟ್ಬಿಟ್ಟು ಹೋಗ್ತಾ ಇರ್ತಾರೆ ಅದನ್ನು ಯಾವಾಗಲೂ ಅವನು ಧ್ಯಾನದಿಂದ ಹೊರಗಡೆ ಬಂದಾಗ ತಿಂತ ಇರ್ತಾನೆ ಹಾಗೆ ಆಗ್ತಾ 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 ಆ ಬೋಧಿದೆ ವೃಕ್ಷದ ಕೆಳಗಡೆ ಅವನಿಗೆ ಸಾಕ್ಷಾತ್ಕಾರ ಆಗುತ್ತೆ ಎನ್ಲೈಟ್ಮೆಂಟ್ ಆಗುತ್ತೆ ಅಥವಾ ಏನು ಒಂದು ಸ್ಟ್ರೋಕ್ ಅಂತಾರಲ್ಲ ಕರೆಂಟ್ ಫಟ್ ಅಂತ ಹೊಡಿತದ ದೇಹದಲ್ಲಿ ಇಲ್ಲಿಂದ ಇಲ್ಲಿ ಕರೆಂಟ್ ಒಡೆದಿದ್ದಾಗತ್ತೆ ಆಗ ಅವನಿಗೆ ಎಲ್ಲವೂ ಕಾಣಿಸ್ಬಿಡ್ತೆ ಆಗ ಅವನಿಗೆ ಅನ್ಸುತ್ತೆ ಈ ರಿಚುವಲ್ಸ್ ಏನೇನಿತ್ತೋ ವೈದಿಕ ಧರ್ಮದಲ್ಲಿ ಅಥವಾ ಇದರಲ್ಲೆಲ್ಲ ಎಲ್ಲೆಲ್ಲಿ ಏನೇನು ಹೇಳಿದ್ರು ಆದಷ್ಟು ಇಲ್ಲಿಗೆ ಹೋಗೋಕ್ಕೆ ಪ್ರಿಪರೇಷನ್ನೇ ಹೊರತು ರೂಟ್ ಅಲ್ಲ ನಾನು ಕಂಡಿಡ್ಕೊಂಡಿದ್ದನ್ನು ಇಡೀ ಜಗತ್ತು ಹೇಳಬೇಕು ಅನ್ನೋ ಒಂದು ಆಸೆ ಬರುತ್ತೆ ಯಾರಿಗೆ ಬುದ್ಧನಿಗೆ ಬುದ್ಧನಿಗಿಂತಲೂ ಮುಂಚೆ ನಲವತ್ತು ಬುದ್ಧರು ಬಂದಿದ್ದರು ಅವ್ರು ಯಾರು ಯಾಕೆ ಹೆಸರು ಮಾಡಲಿಲ್ಲ ಅವರಿಗೆ ಜಗತ್ತು ಕೇಳಬೇಕು ಅಂತ ಅನ್ನಿಸ್ಲಿಲ್ಲ ಅವ್ರಿಗೆ ಅವ್ರು ಇನ್ನೂ ಒಂದು ಹೆಜ್ಜೆ ಮೇಲಕ್ಕೆ ಹೋದರು ಹೇಳಿದರು ಅವ್ರವ್ರ ಜೀವನ ಅವರವರು ಮಾಡ್ತಾರೆ ಯಾರೂ ನಮ್ಮನ್ನು ಕೇಳಲ್ಲ ಅದಕ್ಕೋಸ್ಕರ ನಾ ನಾವು ನಮಗೆ ದೇವ್ರು ಇದು ಅದು ಅವರು ಕೊಡಬೇಕು ಅಂದರೆ ದೇವ್ರು ನಮಗೆ ಮಾತ್ರ ಯಾಕೆ ಕೊಟ್ಟ ಅವ್ರಿಗೂ ಕೊಟ್ಬಿಡ್ತಿದ್ನಲ್ಲ ಸೊ ಅವರು ದೇ ಹ್ಯಾವ್ ಟು ಕಮ್ ಥ್ರೂ ದಟ್ ಪ್ರೋಸೆಸ್ ಐ ಶುಡ್ ನಾಟ್ ಮೇಕ್ ದೆಮ್ ಕಮ್ ಇನ್ ಬೈಪಾಸ್ ಅವಾಗ ಅವರು ಆ ಬೈಪಾಸಲ್ಲಿ ಬಂದಾಗ ಅನ್ಎಕ್ಸ್ ಇನ್ಎಕ್ಸ್ಪೀರಿಯನ್ಸ್ಡ್ ಆಗಿ ಬಂದಾಗ ದೇ ಮೆ ನಾಟ್ ಯೂಸ್ ಇಟ್ ಪ್ರಾಪರ್ಲಿ ಅಂತೇಳಿ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ ಮೂವತ್ತೈದು ನಲ್ವತ್ತು ಜನ ಬುದ್ಧರು ಬುದ್ಧ ಅಂದರೆ ಬುದ್ಧ ಜ್ಞಾನಿ ಅಂತ ಈ ಮಗು ಇತ್ತಲ್ಲ ಹೆಣ್ಣು ಗಂಡು ಇದ್ರಲ್ಲ ಆ ಹುಡುಗಿ ಕರೆಯೋದು ಅವನಿಗೆ ಎನ್ಲೈಟ್ಮೆಂಟ್ ಆದಮೇಲೆ ಬುದ್ಧನಿಗೆ ಎನ್ಲೈಟ್ಮೆಂಟ್ ಆಗಿ ಆ ಕೂತಿರೋವಾಗ ಅವರು ಒಂದು ದಿವಸ ಊಟ ತೊಗೊಂಡ್ಬಂದು ನೋಡಿದಾಗ ಆ ಗಿಡದಿಂದ ಹಿಡಿದು ಅಷ್ಟಗಳನು ಬ್ರೈಟ್ ಕಾಣುತ್ತೆ ಅವ್ರಿಗೆ ಬೆಳಕು ಅರೇ ಏ ತೋ ಬುದ್ಧ ಹೇ ಅಂತ ಅಂದರೆ ಜ್ಞಾನ ಈ ಥರ ಬೆಳಕು ಬರ್ತಾ ಇದೆ ಇವನಿಂದ ಅಂತಾರೆ ಆಗ ಆತನ ಹೆಸರು ಬುದ್ಧ ಆಗುತ್ತೆ ಅಲ್ಲಿವರೆಗೂ ಸಿದ್ಧಾರ್ಥನೇ ಬುದ್ಧ ಅಂತ ಕರೆಯಲ್ಪಡ್ತಾನೆ ಆ ಬುದ್ಧ ಅನ್ನೋದು ಜ್ಞಾನ ಸೊ ಆ ಜ್ಞಾನಿಯಾದವನು ಈ ಬೈಪಾಸ್ ರೂಟನ್ನು ಮಾಡ್ತಾನೆ ಅಂತ ಸೊ ಈಗ ಈ ಥರ ಅವ್ ಥರ ಮೈಂಡಿಗೆ ಬರ್ತೀವಿ ಈ ಬುದ್ಧನ ಅವತಾರ ಈ ಥರ ಆಯ್ತು ಬುದ್ಧನ ವಿಷಯ ಬಂದಿದ್ದಕ್ಕೆ ನಾನು ಅದನ್ನ ಮಾತಾಡಿದೆ ಬುದ್ಧ ಅನ್ನೋದು ಒಂದು ಅವತಾರ ಬುದ್ಧನ ಬಗ್ಗೆ ಇನ್ನೂ ಒಂದು ಸಲ ನಾವು ಇನ್ನೂ ಡೀಟೇಲ್ ಮಾತಾಡೋಣ ಮಾತಾಡೋಣ ಬುದ್ಧ ಇವತ್ತಿಗೆ ಬಹಳ ರಿಲೆವೆಂಟು ಬಿಕಾಸ್ ಅದಕ್ಕೆ ಬಹಳ ಬೇರೆ ಬೇರೆ ಕಾರಣಗಳಿದೆ ನಾನು ನಿಮ್ಗೆ ಹೇಳ್ತೀನಿ ಬಿಕಾಸ್ ನಾಟ್ ಎವ್ರಿ ಪೀಪಲ್ ಆರ್ ಕೆನ್ ಬಿ ರಿಚುಲಿಸ್ಟಿಕ್ ಎಲ್ಲರೂ ರಿಚುಲಿಸ್ಟಿಕ್ ಆಗಿ ಇರೋಕ್ಕಾಗಲ್ಲ ಬಟ್ ಯು ಕೆನ್ ಗೆಟ್ ದಟ್ ದೇವರು ಅನ್ನೋದು ಏನಿದೆ ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ಎವ್ರಿ ಬಡಿ ಕೆನ್ ಗೆಟ್ ಇಟ್ ಎಲ್ರಿಗೋಸ್ಕರ ಇರೋದೇ ಅದು ಅದು ಯಾರಿಗೋಸ್ಕರ ಇಂಟ್ರೆಸ್ಟ್ ಇರೋರು ತಗೋಬೋದು ಅಂದಾಗ ಇಂಟ್ರೆಸ್ಟ್ ಇದು ತೋರಿಸಲಿಲ್ಲ ಅಷ್ಟೇ ಸೊ ಬುದ್ಧನ ಅವತಾರಷ್ಟೊತ್ತಿಗೆ ತನ್ನ ದಶಾವತಾರದಲ್ಲಿ ಇಟ್ ಇಸ್ ಬಿಕೇಮ್ ದ್ಯಾಟ್ ಯೂಸ್ ದ ಮೈಂಡ್ ಟು ರೀಚ್ ಯುವರ್ ಗೋಲ್ ಅಂತ ಒಳಗಡೆ ಪ್ರಾಣಶಕ್ತಿ ಹಾಗೆ ಇದೆ ಅಂತ ಕಲ್ಕಿ ಏನೋದು ಬಂದಾಗ ಯಾವಾಗ ನೀವು ಮೈಂಡನ್ನು ಯೂಸ್ ಮಾಡ್ತಾ 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 ಹೋಗ್ತೀರಿ ಮೈಂಡ್ ಪವರ್ಫುಲ್ ಆಗ್ತಿದ್ದಂಗೆ ನೆಗೆಟಿವಿಟಿನೂ ಫಾಲ್ ಆಗ್ತಾ ಹೋಗುತ್ತೆ ಈ ನೆಗೆಟಿವ್ ಥಾಟ್ಸ್ ನೆಗೆಟಿವ್ಗೆ ಎನರ್ಜಿ ಹಾಕೋದು ಜಾಸ್ತಿ ಆಗುತ್ತೆ ಮೈಂಡಿನ್ ಯೂಸ್ ಮಾಡೋದಾಗ ಬರೀ ಪಾಸಿಟಿವ್ ಆಗಿ ಯೂಸ್ ಮಾಡಲ್ಲ ನೆಗೆಟಿವ್ ಆಗಿ ಯೂಸ್ ಮಾಡ್ತಾ ಬರ್ತಾರಲ್ಲ ಈ ನೆಗೆಟಿವ್ ಪವರ್ಫುಲ್ ಆದಾಗ ಈ ಒಂದು ಕಲ್ಕಿ ಏನಿದೆಯೋ ಈ ಒಂದು ಮೈಂಡ್ ಸೆಟ್ಟು ಬರುತ್ತೆ ಎಲ್ಲವನ್ನು ರಿಪೇರಿ ಮಾಡುತ್ತೆ ಏನು ಇದು ಆಧ್ಯಾತ್ಮಿಕವಾಗಿ ಅದರ ಬಗ್ಗೆ ಏನದು ಕಥೆಗಳು ಪುರಾಣಗಳಲ್ಲಿ ಆ ಒಬ್ಬ ವ್ಯಕ್ತಿ ಬರ್ತಾನೆ ಬಿಳಿ ಕುದುರೆ ಮೇಲೆ ಬರ್ತಾನೆ ಅಂದರೆ ಏನು ಬಿಳಿ ಅಂದರೆ ಬೈಟು ಸ್ವಚ್ಛತೆ ಮೇಲೆ ತಾನೆ ಬರ್ತಾನೆ ಹಿ ಸಿಟ್ಟಿಂಗ್ ಆನ್ ದಿ ಗುಡ್ ಹಿ ಹ್ಯಾಸ್ ಟು ಬಿ ಗುಡ್ ಹಿ ವಾಟ್ ಎವರ್ ಹಿ ಡಸ್ ಫಾರ್ ಗುಡ್ ಓನ್ಲಿ ಅಂತ ಸೊ ಅವನು ಬಂದು ಈ ಥರ ಅದು ಬಂದು ಒಬ್ಬ ವ್ಯಕ್ತಿಗೆ ಮಾಡೋದು ಅಂತಲ್ಲ ಇಡೀ ಸಮಾಜದಲ್ಲಿರೋ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ತಾನೆ ಅನ್ನೋದು ಅದು ಮುಗಿದ ಮೇಲೆ ಅಲ್ಲಿಗೆ ಮುಗಿದೋಗುತ್ತೆ ಕಾಲ ಅನ್ನೋದು ದಶಾವತಾರಗಳ ಮುಖ್ಯ ಉದ್ದೇಶ ಈ ಸಿನಿಮಾದಲ್ಲಿ ಏನು ಮಾಡಿದ್ದಾರೆ ಈ ಪಾತ್ರಗಳನ್ನ ತಗೊಂಡಿದ್ದಾರೆ ಜನಗಳಿಗೆ ಆ ಪಾತ್ರಗಳ ಬಗ್ಗೆ ಏನು ಇಮ್ಯಾಜಿನೇಷನ್ ಇದೆಯೋ ಅದನ್ನು ಬಳಸ್ಕೊಂಡಿದ್ದಾರೆ ಈ ಬ ಈ ಕಲ್ಕಿ ಅವತಾರದ ಬಗ್ಗೆ ಎಲ್ಲಿದೆ ಸರ್ ಯಾವುದರಲ್ಲಿ ನಾವು ನೋಡ್ಬೋದು ಇದನ್ನ ಅಂದರೆ ನಮ್ಮ ಪುರಾಣಗಳನ್ನ ಏಕೆಂದ್ರೆ ನಾವೀಗ ಮಹಾಭಾರತ ರಾಮಾಯಣ ಓದಿದ್ದೀವಿ ಭಗವದ್ಗೀತೆ ಓದಿದ್ದೀವಿ ಕಲ್ಕಿ ಅವತಾರನ ಯಾವುದರಲ್ಲಿ ರೆಫರೆನ್ಸ್ ಬರುತ್ತೆ ಅಂದರೆ ಕಲ್ಕಿ ಏನಾಗಿದೆ ಅಂತಂದರೆ ರಾಮಾಯಣ ಮಹಾಭಾರತದವರೆಗೂ ದಾಖಲೆ ಮಾಡಿದ್ರು ಕಲ್ಕಿ ಈಗ ಮಾಡಬೇಕಾಗಿತ್ತು ಈಗ ಮಾಡಬೇಕಾಗಿತ್ತು ಅದು ಇನ್ನೂ ಮಾಡಿಲ್ಲ ಆದರೆ ಹೇಗಿರ್ತಾನೆ ಕಲ್ ಕಲ್ಕಿ ಹೇಗಿರ್ಬೋದು ಅನ್ನೋದು ಪುರಾಣಗಳಲ್ಲಿದೆ ವಿಚ್ ನೋವೇಡಸ್ ಇಟ್ ಈಸ್ ವಿ ಗೂಗಲ್ ಅಪ್ಡೇಟ್ ಮಾಡಿಬಿಟ್ಟಿರ್ತಾರೆ ಅಪ್ಡೇಟ್ ಮಾಡಿಬಿಡ್ತಾರೆ ಬಟ್ ದೊ ಸಮಸ್ಯೆ ಎಲ್ಲಿ ಬರುತ್ತೆ ಅಂದರೆ ಅವ್ರು ಕಲ್ಕಿಯಿಂದಾಗಿ ಈ ಕಲ್ಕಿನೂ ಹಾಕ್ಬಿಟ್ಟಿರ್ತಾರೆ ಓಕೆ ಹೌದು ಅವ್ರು ಏನಾಗಿರುತ್ತೆ ಗೂಗಲಲ್ಲಿ ಈ ಕಲ್ಕಿ ಸಿನಿಮಾದು ಹಾಕಿರ್ತಾರೆ ಇನ್ನೊಂದು ಕಲ್ಕಿ ಸಿನಿಮಾದು ಹಾಕ್ತಾರೆ ಇನ್ನೊಂದು ಕಲಿದು ಹಾಕ್ಬಿಡ್ತಾರೆ ವಿ ಹ್ಯಾವ್ ಟು ಫೈಂಡ್ ಸಂ ಪುರಾಣ ಶಾಸ್ತ್ರಗಳಲ್ಲಿ ಸಿಗುತ್ತೆ ಅದಕ್ಕೆ ಅದಕ್ಕೆ ಅಂತ ರಾಮಕೃಷ್ಣ ಆಶ್ರಮ ಆಶ್ರಮ ಈ ಥರದ ಒಂದು ದೋಸ್ ಹೂ ಹ್ಯಾವ್ ಪ್ರಿಸರ್ವ್ಡ್ ನಮ್ಮ ಹಿಂದಿನ ಸಂಪತ್ತನ್ನು ಪ್ರಿಸರ್ವ್ ಮಾಡುವಂಥ ಒಂದು ಕೆಲವು ಮಠಗಳು ಅಥವಾ ಇವುಗಳಿದೆ ಅವುಗಳಲ್ಲಿ ತಗೊಂಡು ನಾವು ಹೇಗೆ ಅದನ್ನು ಬಳಸ್ಕೊಳ್ಳೋಕ್ಕೂ ಆಗಲ್ಲ ಯಾಕೆಂದರೆ ಅದು ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ನಿಮ್ಗೆ ಹೇಳೋದ್ನಲ್ಲ ಪುರಾಣಗಳಲ್ಲಿ ಕಥೆಗಳನ್ನು ಮನೋರಂಜನೆಗೂ ಹೇಳಿದ್ದಾರೆ ಉದ್ದೇಶಕ್ಕೂ ಹೇಳಿದ್ದಾರೆ ಉದ್ದೇಶಕ್ಕೆ ಮನೋರಂಜನೆ ಪಾರ್ಟನ್ನು ಬಿಟ್ಟು ಬರೀ ಇದನ್ನು ತಗೋಬೇಕು ನೀವು ಕ್ವಶ್ಚನ್ ಮಾಡ್ತಾ ಹೋದ್ರಿಂದ ಲಾಜಿಕ್ಕೇ ಇರಲ್ಲ ಕೆಲವು ಸಲ ಆ ಥರ ಇರುತ್ತಲ್ಲಿ ಏ ಇದೇನ್ರಿ ಸಾಧ್ಯನ ಅಂತ ಅನ್ನಿಸ್ಬಿಡ್ತದೆ ಚಿರಂಜೀವಿಯಿಂದ ಮೇಲೆ ಅವ್ನು ಬದ್ದೆ ಹಾ ಇಟ್ಕೊಂಡು ಹೆಂಗೆ ಹೆಂಗಿರ್ತಾನೆ ಅಂತ ಎಷ್ಟೋ ಜನ ಅಂತಾರೆ ಅದು ಉದ್ದೇ ಅದು ಚಿರಂಜೀವಿ ಅಂದರೆ ನೀವು ಪರ್ಮನೆಂಟಾಗಿರ್ತೀವಿ ಯಾರು ಈ ಥರ ಮಾಡಿದ್ರೆ ಈ ಥರ ಆಗೋದು ಪರ್ಮನೆಂಟು ಅಂತ ಈ ಥರ ಮಾಡಿದ್ರೆ ಈ ಥರ ಆಗೋದು ಪರ್ಮನೆಂಟು ಈ ಥರ ಆದರೆ ಈ ಥರ ಆಗೋದು ಪರ್ಮನೆಂಟು ಸೊ ಆದ್ದರಿಂದ ಇದು ಸಿಗುತ್ತೆ ಅದು ನಿಮ್ಗೇನು ಇದು ಈ ಪುರಾಣ ಗ್ರಂಥಗಳು ಸಿಗೋ ಜಾಗದಲ್ಲಿ ಸಿಗುತ್ತೆ ನೀವು ಕೇಳಿದ್ರು ಸಿಗುತ್ತೆ ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಹುಡುಕಿದ್ರೆ ಸಿಗುತ್ತೆ ಎಸ್ ಸರ್ ಸರ್ ಆಮೇಲೆ ಇನ್ನೊಂದು ನನಗೆ ಇದು ನೀವು ಮಾತಾಡಬೇಕು ನನ್ಬೋದು ಕನ್ನಡದಲ್ಲೂ ಕೂಡ ಕಲ್ಕಿ ಅಂತ ಹೇಳಿ ಒಂದು ಸಿನಿಮಾ ಮಾಡುವಂಥ ಪ್ರಯತ್ನ ಆಗಿ ಆಯಿತು ಉಪೇಂದ್ರ ಅವರದೇ ಇತ್ತು ಅವ್ರದ್ದು ಆಯಿತು ಆಮೇಲೆ ಅದೇ ಅದೇ ಅದು ಡ್ರಾಪ್ ಆಯಿತು ಕಲ್ಕಿ ಮತ್ತೆ ಇನ್ನೊಂದು ಶ್ರೀರಾಮ್ ಅಂತ ಏನೋ ಬಂದಿತ್ತು ಅನಿಸುತ್ತೆ ಹೀಗೆ ಬಾ ಬಾ ಇಟ್ಕೊಂಡು ಏನೋ ಮಾಡಿತ್ತು ಕಲ್ಕಿ ಬೇಸ್ ಮೇಲೆ ಮಾಡಬೇಕು ನಾನು ಅದೇ ಹೇಳ್ತಿದ್ದೀನಲ್ಲ ಗೇನ್ ಇಟ್ ಈಸ್ ಕೆನೆ ಕೆನೆ ಲೆವೆಲಲ್ಲಿ ಥಿಂಕಿಂಗು ಒಳಗಡೆ ಹಾಲಿನ ಒಳಗಡೆ ಪ್ರೋಟೀನ್ಗಲ್ಲ ಕೆನೆಗೆ ಮೇಲ್ಗಡೆ ಲೆವೆಲ್ಗೆ ಮನರಂಜನೆಗೋಸ್ಕರ ಡೋಂಟ್ ಟೇಕ್ ಇಟ್ ಆಸ್ ಎ ಧರ್ಮ ಗ್ರಂಥಗಳು ಈಗ ಬಾಹುಬಲಿನ ಸಿನಿಮಾ ಬಂತು ಬಾಹುಬಲಿ ಸಿನಿಮಾದಲ್ಲಿ ಬಾಹುಬಲಿ ಕಥೆನೂ ಇದೆ ಮಹಾಭಾರತದ ಕಥೆನೂ ಇದೆ ಬೃಹಣ್ಣೆಯಾಗಿ ಅರ್ಜುನ ಹೋಗಿದಾಗ ಉತ್ತರ ಕುಮಾರಂದು ಏನಿದೆಯೋ ಅದೇ ಬಾಹುಬಲಿ ಟೂನಲ್ಲಿ ಒಂದಷ್ಟು ಪೋರ್ಷನ್ ಇದೆ ಉತ್ತರ ಕುಮಾರ್ ಅಂತಾನೆ ಅವನು ಮನೆ ಮನೆ ಹೆಂಗಸರ ಥರ ಯುದ್ಧ ಮಾಡ್ತೀನಿ ಅಂತ ಹೋಗ್ತಾನೆ ನೋಡಿದ್ದೀರಲ್ವಾ ಬಾಹುಬಲಿ ಟೂನಲ್ಲಿ ಸೇಮ್ ಬ್ಲಾಕನ್ನು ಹಂಗೆ ಇಟ್ಟಿದ್ದಾರೆ ಹೌದಾ ಬುದ್ಧನ ಜೀವನದ ಕಥೆಯನ್ನು ಪ್ರ ಬಾಹುಬಲಿ ಮತ್ತು ಅವರ ಅಣ್ಣನಂದು ಯಾರೋ ಅವನ ಹೆಸರು ಏನೋ ವರ್ಮ ಇದ್ದಾನಲ್ಲ ಅದು ಬುದ್ಧನ ಜೀವನದಲ್ಲಿ ಅದೇ ಕಥೆನೇ ಓಕೆ ಸೇಮ್ ಅದೇ ಬುದ್ಧನ ಬಗ್ಗೆ ಮಾತಾಡೋಣ ಅಂದಾಗ ಹೇಳಿದೆ ಅಂದ್ರೆ ಸೇಮ್ ಅದೇ ತರ ದೊಡ್ಡಪ್ಪನ ಮಗ ಇದ್ದಾನೆ ಇವನೊಬ್ಬ ಇದ್ದಾನೆ ಇವನು ಇವನಿಗೂ ಅವನಿಗೂ ಚಿಕ್ಕ ವಯಸ್ಸಿಂದ ಡಿಫ್ರೆನ್ಸ್ ಇದೆ ಬುದ್ಧನಲ್ಲೂ ಇದೆ ಬಾಹುಬಲಿಯಲ್ಲೂ ಇದೆ ಭಾರತ ಮತ್ತು ಬಾಹುಬಲಿಯಲ್ಲೂ ಇದೇ ಕಥೆ ಅದರಲ್ಲೂ ಇದೇ ಕಥೆ ಇದೆ ಬುದ್ಧನಿಗೂ ಇದೇ ಕಥೆನೆ ಬುದ್ಧನೂ ಹೌದು ಹೌದಾ ಬುದ್ಧ ಮಹಾರಾಜನ ಮಗ ಅಲ್ವಾ ದ ಲೀಗಲ್ ಹೇರ್ ಆತನೇ ನಿಜವಾದ ಆದರೆ ಆತನ ಮೈಂಡ್ ಸೆಟ್ ಹೆಂಗೆ ಅಂದ್ರೆ ಆ ಇನ್ನೊಬ್ಬ ಇದ್ನಲ್ಲ ಅವನ ದೊಡ್ಡಪ್ಪನ ಮಗ ದೊಡ್ಡಪ್ಪನ ಚಿಕ್ಕಪ್ಪನ ಮಗ ಚಿಕ್ಕಪ್ಪನ ಮಗ ಅವನಿಗೂ ಇವ್ನಿಗೆ ಚಿಕ್ಕ ವಯಸ್ಸಿಂದಲೇ ವ್ಯತ್ಯಾಸ ಏನಂದರೆ ಅವನು ಒಂದು ಅಕ್ಕಿಗೆ ಬಾಣ ಹೊಡಿತಾನೆ ಸತ್ತೋಗುತ್ತೆ ಅದು ಒಂದು ಪ್ರೈಡಾಗಿ ತಗೊಂಬಂದು ಕೊಡ್ತಾನೆ ಅವನು ಬ ಬುದ್ಧ ಅವ್ರ ತಂದೆಗೆ ನೋಡು ನಾನು ಇದನ್ನು ಹೊಡೆದ್ಬಿಟ್ಟೆ ಶಕ್ತಿರಿ ಕ್ಷತ್ರಿ ಅದಂತಾನೆ ಹೇಳ್ತಾನೆ ನಾನು ನಿನ್ನ ಸಾಯಿಸಿಬಿಟ್ಟೆ ನೋಡೋದು ಇವನು ಅದು ಆ ಸಾಯಿಸಿದ್ದನ್ನು ತೆಗೆದು ಅದಕ್ಕೆ ಔಷಧಿ ಹಾಕಿ ಅಯ್ಯೋಯ್ಯೋ ಪಾಪ ಸಾಯಿಸ್ಬಿಟ್ಟಿಯಲ್ಲ ಅಂತಾನೆ ಇವನು ಯಾರು ಬುದ್ಧ ಇವನು ಬಾಲಕನಾಗಿದ್ದಾಗಲೇ ಇವನು ಸಂಸ್ಕ ಇವನು ಹಿಂಗೆ ಅವನು ಹಂಗೆ ಇದು ಹಿಂಗೆ ಬರುತ್ತೆ ಸೇಮ್ ಕತೆ ಅದು ಕೊನೆಗೆ ಇವನು ಯಾವಾಗ ರಾಜ್ಯನ ಬಿಟ್ಟು ಹೋಗ್ತಾನೆ ಅವನು ಅಲ್ಲಿ ಬಂದು ಕೂತ್ಕೊತಾನೆ ಅವನಾದ್ಮೇಲೆ ಈತ ಮೇಲೆ ಮತ್ತೆ ಅಲ್ಲಿಗೆ ಹೋದಾಗ ಅವನು ಅಯ್ಯೋ ಇವ್ನು ಬರ್ತಾ ಇದ್ ಸಿಂಹಾಸನ ಹೊಟ್ಟು ಹೋಗುತ್ತೆ ಅನ್ಕೋತಾನೆ ಬಟ್ ಇವನು ಎಲ್ಲವನ್ನು ಬಿಟ್ಟು ಹೋಗಿರೋನು ಕ್ಲೈಮ್ಯಾಕ್ಸ್ ಅಲ್ಲಿ ಬುದ್ಧನ ಸಾವಿಗೂ ಅದಕ್ಕೂ ಕನೆಕ್ಷನ್ ಇದೆ ಬುದ್ಧನ್ನ ಸಾಯಿಸ್ತಾರೆ ನಾನು ನೋಡಿದೀನಿ ನನಗೂ ಗೊತ್ತಾಗಿದ್ದು ಅದ್ರ ಮೂಲಕ ನಾನು ಇವಾಗ ದಮ್ಮ ವಿಪಶಯ ಮಾಡೋಕೆ ಮುಂಚೆ ನೋಡಿದೆ ನಾನು ಬುದ್ಧನ ಕಥೆಯೇ ನಮ್ಗೆ ತೋರಿಸ್ತಾ ಇದ್ದರು ಧ್ಯಾನದ್ವಿ ಅದರ ಕ್ಲೈಮ್ಯಾಕ್ಸಲ್ಲಿ ಇವೆಲ್ಲ ಬರುತ್ತೆ ಬುದ್ಧನಿಗೆ ಕೊನೆಯಲ್ಲಿ ಅದು ಏನಾಗುತ್ತೆ ಗೊತ್ತಾ ಕೆಲವು ಅವತಾರ ಪುರುಷರನ್ನ ಆಗಿ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸಾವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಜನ ನೀವು ಸತ್ತೋದ್ರು ಅಂತ ಹೇಳಿದ್ರೆ ಒಪ್ಪಲ್ಲ ಅವ್ರ ಅವತಾರ ಮುಗೀತು ಅಂತಾರೆ ಜನಗಳಿಗೆ ಅದು ಈಗ ನೋಡ್ತಿದ್ದೀರಲ್ವ ಇವಾಗ ನೀವು ಒಬ್ಬ ಹೀರೋ ಅಲ್ಲಿಗೆ ಹೋದರೂ ಜನ ಹೆಂಗಿದ್ದಾರೆ ಜೈಲಿಗೆ ಹೋದ್ರೂ ಹೀರೋಗೆ ಬಗ್ಗೆ ಅವರು ಅಭಿಮಾನಿಗಳು ಹೆಂಗೆ ಮಾತಾಡ್ತಾರೆ ಒಬ್ಬ ಆಫ್ಟರ್ ಆಲ್ ಹೀರೋಗೆ ಹೆಂಗಿರ್ಬೇಕಾದ್ರೆ ಇನ್ನು ದೇವತಾ ಪುರುಷರು ದೇವತಾ ಅವತಾರ ಪುರುಷರುಗಳು ಸಾವನ್ನು ಜನ ಕರೆಕ್ಟ್ ಆದ್ದರಿಂದ ನೀವು ನೋಡ್ತಾ ಬನ್ನಿ ಯಾರ್ಯಾರ್ದು ಕ್ಲೈಮ್ಯಾಕ್ಸ್ ಏನಾಗಿದೆ ಜೀಸಸ್ ಕ್ರೈಸ್ಟ್ ಕ್ಲೈಮ್ಯಾಕ್ಸ್ ಏನಾಯಿತು ಶಿಲ್ಪೆಗೆರ್ದ ಸಾಯಿಸಿದ್ರ ಜಿಎಸ್ ಕ್ಲೈ ಬಸವಣ್ಣನವ್ರದ್ದು ಏನಾಯಿತು ಕೂಡಲ ಸಿಂಗಮ್ಮ ಅದೇನೋ ಆಯಿತು ಅದರ ಬಗ್ಗೆ ತುಂಬ ಗೊಂದಲಗಳು ಗೊಂದಲಗಳು ಯಾಕೆ ಬರುತ್ತೆ ಅಂದರೆ ಒಪ್ಕೊಳಕ್ಕೆ ರೆಡಿ ಇಲ್ಲ ನಾವು ಯಾಕೆಂದ್ರೆ ಬಕ್ ಅವರು ಅಷ್ಟು ಸೂಪರ್ ಹ್ಯೂಮನ್ ಆಗಿ ಅವರು ಅವ್ರನ್ನ ಆಗಿ ಸತ್ತೋದ್ರು ಅಂತ ಹೇಳೋಕ್ಕೆ ನಮಗೆ ಒಪ್ಕೊಳ್ಳಲ್ಲ ಎರಡನೇದೇನು ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಅದನ್ನು ಹೇಳೋಲ್ಲ ಯಾಕೆಂದ್ರೆ ಅವ್ರನ್ನ ಅವರಲ್ಲಿರೋ ಅವ್ರನ್ನ ದೇವರಾಗಿ ನೋಡಬೇಕಲ್ವ ನಾವು ಸೊ ಅವ್ನು ಸತ್ತೋದ ಅಂದ್ರೆ ಅವ್ರು ಕೊಡ್ಸಂಗೆ ಕೇಳಿದ್ರೆ ಅವನೇ ಸತ್ತೋದ್ನಲ್ಲ ಅಂತ ಅಲ್ಲೇ ತಗೊಳ್ಳಿ ರಾಮ ತಗೊಳ್ಳಿ ಕೃಷ್ಣ ತಗೊಳ್ಳಿ ಮಹಾತ್ಮ ಗಾಂಧಿ ತಗೊಳ್ಳಿ ನಾನು ಅವ್ರು ಕಂಪೇರ್ ಮಾಡ್ತಾ ಇಲ್ಲ ಮಹಾತ್ಮ ಗಾಂಧಿಗೂ ರಾಮನ್ಗೂ ಕೃಷ್ಣರಿಗೂ ನಾನು ಕಂಪ್ಲೇಂಟ್ ಮಾಡಿ ಕಂಪೇರ್ ಮಾಡ್ತಾಯಿಲ್ಲ ಒಪ್ಪಲ್ಲ ತುಂಬ ಜನ ಅದನ್ನ ಅಂತ ಒಬ್ಬ ವ್ಯಕ್ತಿನ ಮಹಾತ್ಮ ಅಂತ ಕರೆದಿವಲ್ವಾ ನಾವು ಆ ವ್ಯಕ್ತಿಯ ಹೆಂಡ ಹೆಂಗೆ ನೀವು ಯಾರಾದರೂ ತಗೊಳ್ಳಿ ತೊಗೊಳ್ಳಿ ತಮ್ಮ ಹೆಂಡೆಂಗೆ ಹೆಂಡೇಗಾಯಿತು ಇದಕ್ಕೆ ನಾನು ಹೇಳ್ತಾ ಇರೋದು ಸಾಯುವುದು ಹೇಗೆ ಯಾವ ಸಮಯನೋ ತುಂಬ ಡಿಟರ್ಮೆಂಟ್ ಮಾಡ್ತದೆ ಒಬ್ಬ ವ್ಯಕ್ತಿನ ಹುಟ್ಟಿದ್ದು ಬದುಕಿದ್ದಲ್ಲ ಬದುಕಿದ್ದು ಇಂಪಾರ್ಟೆಂಟು ಅರೆ ದ ಟೈಮ್ ಆಫ್ ಡೆತ್ ಪುನೀತ್ ರಾಜ್ಕುಮಾರ್ ಎಂಗೇಜ್ ಭಾಳ ಇನ್ನೂ ಬದುಕಬಾದ ವ್ಯಕ್ತಿ ಹೋಗ್ಬಿಟ್ಟ ತಡ್ಕೊಳ್ಳೋಕೆ ಆಗಲಿಲ್ಲ ನಮಗೆ ಯಾರಿಗೂ ಆಗಲಿಲ್ಲ ಅವ್ರ ಬಗ್ಗೆ ಪಾಸಿಟಿವೋ ನೆಗೆಟಿವೋ ಏನೇನಿದ್ರು ಸಾವುಗೆ ಯಾರು ಅದರನ್ನ ಜಸ್ಟಿಫೈ ಮಾಡ್ಕೊಳಕ್ಕೆ ಆಗಲಿಲ್ಲ ಆಟೋಗಳ ಮೇಲೆ ಎಲ್ಲಗಳ ಮೇಲೆ ನಗುವಿನ ಒಡೆಯ ಅಂತೆಲ್ಲ ಹಾಕ್ತಾ ಬಂದರು ನಾವು ವ್ಯಕ್ತಿನೇ ಚೇಂಜ್ ಆಗಿಬಿಟ್ಟ ಆಫ್ಟರ್ ಡೆತ್ ಅದೇ ಅದೇ ವ್ಯಕ್ತಿ ಆಫ್ಟರ್ ಪ ಡೆತ್ಗೆ ಮುಂಚೆ ಹೆಂಗಿತ್ತು ಎಸ್ ಇವಾಗ ಹೀರೋ ಪವರ್ ಸ್ಟಾರ್ ಎಲ್ಲ ಇತ್ತು ಆದರೆ ಈ ಬಿಕೇಮ್ ಗಾಡ್ಲಿ ದೇವತಾ ಮನುಷ್ಯ ದೇವರಲ್ಲ ದೇವತಾ ಮನುಷ್ಯ ಅಂತ ಆಗಿದ್ದು ಯಾವಾಗ ಅಂದರೆ ಆಫ್ಟರ್ ಡೆತ್ ದ ಟೈಮ್ ಆಫ್ ಡೆತ್ ದ ಇಂಪ್ಯಾಕ್ಟ್ ಆಫ್ ಡೆತ್ ದ ರಿಸಲ್ಟ್ ಆಫ್ ಡೆತ್ ಹೀಗೆ ಡೆತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ನಿಮ್ಮ ಇಷ್ಟ ಕರ್ಣನು ದೇವತಾ ಮನುಷ್ಯನಾಗಿದ್ದು ಸಾವಿನಿಂದ ಅವನು ಬದುಕಿನಿಂದ ಏನೇನು ಮಾಡಿದ್ನೋ ಅವನು ಸಾವಿನಿಂದ ಅರ್ಜುನನು ದೇವರಾಗಲಿಲ್ಲ ಸ ಎಷ್ಟೊತ್ತು ವಯಸ್ಸಾಯಿತು ನಡ್ಕೊಂಡು ಹೋದ ಅವನು ಗುಡಿ ಕಟ್ಟಲಿಲ್ಲ ನೀವು ನೋಡ್ತಾ ಬನ್ನಿ ನಮ್ಮಲ್ಲಿ ಊರೂರಲ್ಲಿ ಊರೂರಲ್ಲಿ ದೇವತೆಗಳಿದ್ದಾವೆ ಏನೇನೋ ಅಮ್ಮದಿರ ಹೆಸರಿವೆ ಮಹಾಸತಿಗಳವರು ಮಹಾಸತಿ ಅಂದರೆ ಯಾರು ಗಂಡ ಸತ್ತು ಸಾಗಮನ ಮಾಡಿರೋಳು ಅದು ಒಂದು ದೊಡ್ಡ ವಿಷಯ ಅಲ್ವಾ ಸರ್ ಬದುಕಿರೋಳು ತೊಡಲ್ಲ ಅವ್ನು ತಲೆನಿಟ್ಕೊಂಬಿಟ್ಟು ಸತ್ತೋಗ್ಬಿಟ್ಟ ಅವಳು ದೇವಸ್ಥಾನ ಕಟ್ತಾರೆ ನಮ್ಮಲ್ಲಿ ವೀರಗಲ್ಲುಗಳು ಯುದ್ಧದಲ್ಲಿ ವೀರರಾಗಿ ಸತ್ತು ಬಂದು ಆ ಊರಲ್ಲಿ ಅವ್ನಿಗೆ ವೀರಗಲ್ಲು ಹಾಕ್ತಾರೆ ಮಾಡಿ ಮಾಡ್ತಾರೆ ಅಂದರೆ ಈ ಕಾನ್ಷಿಯಸ್ನಲ್ಲಿ ಇವೆಲ್ಲ ದೇವತಾ ಮನುಷ್ಯರು ಅನ್ನೋ ಥರ ಬಂದಿದ್ದು ಆದ್ದರಿಂದ ಒಬ್ಬ ವ್ಯಕ್ತಿಯಾಗಿ ಬರ್ತಾನೆ ಕಲ್ಕಿ ಒಬ್ಬ ಯಾರೋ ಓಡಾಡ್ತಾರೋ ವ್ಯಕ್ತಿಯಾಗಿ ಬರ್ತಾನೆ ಒಬ್ಬ ಓಡಾಡ್ತಾರೋ ವ್ಯಕ್ತಿಯೊಳಗೆ ಆ ಶಕ್ತಿ ಸೇರ್ಬೋದು ಅದು ಏನು ಮಾಡಬೇಕು ಅದನ್ನು ಇದು ಮಾಡೋದು ಅದು ಒಬ್ಬನೇ ವ್ಯಕ್ತಿಯಾಗೂ ಇರೋಲ್ಲ ಓವರ್ ಜಾಗ್ರಫಿಕಲಿ ಅದು ಬೇರೆ ಬೇರೆ ಕಡೆ ಇರುತ್ತೆ ಸಮೂಹವಾಗಿ ಸಮೂಹವಾಗಿರ್ತದೆ ಸಮೂಹದ ನಾಯಕನಾಗಿ ಆಮೇಲೆ ಆಗುತ್ತೆ ಒಟ್ಟಲ್ಲಿ ಅದೊಂದು ತತ್ವವಾಗುತ್ತೆ ಆ ತತ್ವ ಬಂದೇ ಬರುತ್ತೆ ಯಾವಾಗ ಬರುತ್ತೆ ನೀರು ತುಂಬಿ ಉಕ್ಕಿ ಎರಿಬೇಕು ಅಂದಾಗ ಬರುತ್ತದು ಈಗ ಅನ್ಯಾಯಗಳು ಈಗ ಜಾಸ್ತಿ ಆಗ್ತಿದೆ ಜಾಸ್ತಿ ಆಗ್ತಿದೆ ಅಂತ ನಾವು ಅನ್ಕೋತಿದ್ವಿ ಪೂರ್ಣದಾಸ ಕಾಲದಲ್ಲೋ ಅದನ್ನು ಹೇಳಿದ್ದಾರೆ ಅಂದರೆ ಇದೆ ನಿಮಗೆ ಹೇಗೆ ಆ ಸಿನಿಮಾದಲ್ಲಿ ಬರಡು ಭೂಮಿ ತೋರಿಸಿದ್ರು ಅಂದರೆ ಬರಡು ಭೂಮಿ ಆಗತ್ತೆ ಅಂತಲ್ಲ ಬರಡು ಆಗತ್ತೆ ಮನಸ್ಸುಗಳು ರಗ್ಗಡ್ ಆಗತ್ತೆ ಮನಸ್ಸುಗಳು ಅಂಥ ಸಮಯದಲ್ಲಿ ಹೀಗೊಂದು ಆಗತ್ತೆ ಹೀಗೊಂದು ಇದಾಗತ್ತೆ ಸೊ ಅವ್ರ ಮನೋರಂಜನೆ ಪ ಉದ್ದೇಶದಿಂದ ಹಾಗೆ ಮಾಡಿದರೆ ಆ ಕಲ್ಕಿಯನ್ನು ಅವರು ಉಪಯೋಗ ಈ ಥರದಲ್ಲಿ ಮನೋರಂಜನೆ ಆಗಿದ್ದನ್ನು ತೊಗೊಳ್ಳಿ ಮಜಾ ಮಾಡಿ ಖುಷಿ ಪಡಿ ಸಂತೋಷ ಪಡಿ ಆವಾಗ ಎರಡು ಎಲ್ಲ ನೋಡಿ ಅದನ್ನು ಆಧ್ಯಾತ್ಮಿಕವಾಗಿ ನಮ್ಮ ಹಿಂದೂ ಧರ್ಮಗಳ ಗ್ರಂಥವಾಗಿ ಹಿಂದೂ ಧರ್ಮದ ಕಲ್ಕಿ ಹೀಗೆ ಅನ್ನೋ ತೀರ್ಮಾನಕ್ಕೆ ಬರಬೇಡಿ ತೀರ್ಮಾನಕ್ಕೆ ಬರಬೇಕು ಅಂತಂದರೆ ಪುರಾಣಗಳನ್ನ ಹುಡುಕಂಡ ಕಲ್ಕಿನ ಹುಡುಕಿ ರಾಮನ ಹುಡುಕ್ತಿರಲ್ವಾ ಕೃಷ್ಣನ ಹುಡುಕ್ತಿರಲ್ವಾ ಹಾಗೆ ಕಲ್ಕಿನ ಹುಡುಕಿದರೆ ಆ ಕಲ್ಕಿ ಸಿಗ್ತಾನೆ ಎಸ್ ಸರ್ ಥ್ಯಾಂಕ್ ಯು ಸರ್ ಮುರಳಿ ಮೋಹನ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸಾಕಷ್ಟು ವಿಚಾರಗಳನ್ನ ಕೊಟ್ಟು ನಾನು ಕಲ್ಕಿ ಬಗ್ಗೆ ಒಂದಷ್ಟು ಓದಿದ್ದೆ ಯಾವುದ್ಯಾವುದೋ ಟೈಮಲ್ಲಿ ಆಮೇಲೆ ಕಲ್ಕಿ ಅವ ಕಲ್ಕಿ ಅವತಾರ ಅಂತ ಹೇಳಿ ಯಾರೋ ಒಬ್ಬ ಬಾಬಾನ್ ಬಗ್ಗೆ ಕೂಡ ಕಲ್ಕಿ ಅವತಾರ ಹೇಳ ಅದೊಂದು ಇದೆ ನೋಡಿ ಅಲ್ವಾ ಈಗ ಏನಾಗೋದು ಗೊತ್ತಾ ಶಿರಡಿ ಸಾಯಿ ಬಾಬಾ ಆಮೇಲೆ ಇನ್ನೊಬ್ರು ಬಾಬಾ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಇನ್ನೊಬ್ಬರು ಬಾಬಾ ಹೆಸರುಗಳು ಬೇಡ ನಾನು ಸತ್ಯ ಸಾಯಿ ಬಾಬಾ ಶಿರಡಿ ಅವತಾರನೇ ಅಂದರು ಶಿರಡಿ ಬಾಬಾ ಒಂದನೇ ಅದು ಎರಡನೇದು ಸತ್ಯ ಸಾಯಿ ಬಾಬಾ ನೆಕ್ಸ್ಟ್ ನಾನು ಪ್ರೇಮ ಸಹ ಆಗಿ ಹುಡ್ತೀನಿ ಅಂತ ಅವ್ರು ಹೇಳಿದರು ಈಗ ಆಲ್ರೆಡಿ ಇನ್ನೊಬ್ಬರು ನಾನೇ ಸತ್ಯಸಾಯಿ ಬಾಬಾ ಅಂತ ಹೇಳ್ಕೊಂಡು ಓಡುತ್ತಾ ಇದ್ದಾರೆ ಈಗ ಏನಾಗುತ್ತೆ ಹತ್ತು ಜನ ನಾನೇ ಸತ್ಯಸಾಯಿ ಬಾಬಾ ಅಂದ್ಕೊಂಡು ಹೋದ್ರೆ ಯಾರನ್ನು ಸತ್ಯಸಾಯಿ ಬಾಬಾ ಅನ್ಕೊಳ್ಳೋದು ನೀವು ವ್ಯಕ್ತಿಗೆ ಸಿಕ್ಕಾಕೊಳ್ಳ್ದೆ ತತ್ವಕ್ಕೆ ಸಿಕ್ಕಾಕೊಂಡ್ರೆ ನಿಮ್ಗೆ ಸಮಸ್ಯೆ ಇಲ್ಲ ವ್ಯಕ್ತಿಗೆ ಸಿಕ್ಕಾಕೊಂಡ್ರೆ ಈ ಸಮಸ್ಯೆ ಕಲ್ಕಿ ಏನೋ ವ್ಯಕ್ತಿ ವ್ಯಕ್ತಿಯಾಗಿ ಬರ್ತಾನೆ ಅನ್ಕೋಬೇಡಿ ಶಕ್ತಿಯಾಗಿ ಬರುತ್ತದೋ ಆ ಶಕ್ತಿಯಾಗಿ ನನ್ನ ತಲೆಯಲ್ಲಿ ನಿಮ್ಮ ತಲೆಯಲ್ಲಿ ಇಲ್ಲಿ ನೋಡ್ತಿರೋರು ಎಲ್ಲರ ತಲೆಯಲ್ಲಿ ಅದು ಉತ್ಪತ್ತಿ ಆಗುತ್ತೆ ಪಾಪ ಪ್ರಜ್ಞೆ ಬರುತ್ತೆ ಗಿಲ್ಟ್ ಬರುತ್ತೆ ಆವಾಗ ನೀವು ಬದಲಾವಣೆ ಆಗ್ತಿರಲ್ಲ ಅದೇ ಶಕ್ತಿ ಅದೇ ಶಕ್ತಿನೇ ಕಲಿಕೆ ಆಗುತ್ತೆ ಸೊ ಇಲ್ಲ ಅಂದರೆ ಏನಾಗಿದೆ ಬರ್ತಾನೆ ಬರ್ತಾನೆ ಅಂದರೆ ವೆಸ್ಟಲ್ಲಿ ಒಂದು ವೆಸ್ಟ್ ಅನ್ನೋದಕ್ಕಿಂತಲೂ ಆ ಕಡೆ ಮತಗಳಲ್ಲಿ ಒಂದು ಶೇ ಇದು ಸೇಯಿಂಗ್ ಆ ಸೇಯಿಂಗ್ ಹೋಗಿರೋದು ಇಲ್ಲಿಂದಲೇ ಪರಿತ್ರಾಣಾಯ ಸಾಧು ನಿನಾಶಾಯಚ ದುಷ್ಕೃತಂ ಧರ್ಮ ಸಂಸ್ಥಾಪನಾ ಆಯಿತಾಯ ಸಂಭವಾಮಿ ಯುಗೆ ಯುಗೆ ಕೃಷ್ಣ ಹೇಳದ ಸಾಧುಗಳನ್ನು ಆನಾದರೂ ತುಳಿಯಕ್ಕೆ ಬಂದಾಗ ವಿನಾಶಾಯಚ ದುಷ್ಕೃತ ಕೆಟ್ಟ ಕೆಲಸ ಮಾಡೋರು ವಿನಾಶ ಮಾಡಲಿಕ್ಕೆ ಮತ್ತೆ ಧರ್ಮ ಸಂಸಾಪನಾರ್ಥಾಯ ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ಸಂಭವ ಮೇ ಪದೇ ಪದೇ ಉಗೆ ಹಾಕ್ತೀನಿ ಯುಗೆ ಯುಗೆ ಹುಟ್ಟತೀನಿ ಅಂತ ಹೇಳ್ದೆ ಇದು ಮಾತು 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 ಎಷ್ಟು ಹೋಯ್ತು ಎಷ್ಟು ಬಿಲೀವ್ಡ್ ದಟ್ ಒಬ್ಬ ಪ್ರವಾದಿ ಬರ್ತಾನೆ ನಮ್ಮನ್ನೆಲ್ಲ ಕಾಪಾಡ್ತಾನೆ ಕಷ್ಟದಿಂದ ನಮ್ಮನ್ನು ಪರಿಹಾರ ಮಾಡ್ತಾನೆ ನಮ್ಮನ್ನು ಇದು ಮಾಡ್ತಂದೆ ಈ ಕಡೆ ಎಲ್ಲ ಬೆಳೆದ್ರು ಫಸ್ಟ್ ದೇ ಥಾಟ್ ಮೋಸಸ್ ಇಸ್ ದಿ ದಾಟ್ ಪರ್ಸನ್ ಮೋಸಸೇ ಆ ವ್ಯಕ್ತಿ ಅಂದ್ಕೊಂಡ್ರು ಅವ್ರನ್ನ ಫಾಲೋ ಮಾಡೋರು ಜ್ಯೂಸ್ ಆದರು ಆಮೇಲೆ ಜೀಸಸ್ ಕ್ರೈಸ್ಟ್ ಬಂದಮೇಲೆ ಜೀಸಸ್ ಕ್ರೈಸ್ಟೇ ಆ ವ್ಯಕ್ತಿ ಅಂದರು ಕ್ರೈಸ್ತನ ಫಾಲೋ ಮಾಡೋರೆಲ್ಲ ಏನು ಅಂದ್ಕೊಂಡ್ರು ಈತನೇ ಬಂದಿರೋದು ಪ್ರವಾದಿ ಈತನೇ ಆ ಪ್ರವಾದಿ ಸೊ ದೇ ಸ್ಟಾರ್ಟ್ ಫಾಲೋಯಿಂಗ್ ದೇ ವರ್ ಕಾಲ್ಡ್ ಆಸ್ ಕ್ರಿಶ್ಚಿಯನ್ಸ್ ಕ್ರೈಸ್ಟ್ ಅಂದರೆ ಕ್ರಿಸ್ತ ಅಂದರೆ ಸೇವಿಯರ್ ಅಂತ ಪದದ ಅರ್ಥ ಕ್ರಿಸ್ತ ಅಂದರೆ ಸೇವಿಯರ್ ಜೀಸಸ್ ಕ್ರೈಸ್ಟ್ ಅಂದರೆ ಜೀಸಸ್ ದ ಕ್ರೈಸ್ಟ್ ಏಸು ಎಂಬ ಕ್ರಿಸ್ತ ಕಾಪಾಡುವವನು ಅರ್ಥ ಆಯಿತಾ ಸೊ ಅವ್ರು ಅಂದರು ಅದಾದಮೇಲೆ ಪ್ರವಾದಿ ಮೊಹಮ್ಮದ್ರು ಬಂದರು ಅವ್ರ ಪ್ರವಾದಿ ಬಂದಮೇಲೆ ಅವರೇ ಅವರೇ ಅವತಾರ ಅಂತಂದರು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅವತಾರಗಳು ಹೇಗಿರ್ತವೆ ಹೆಂಗಿರ್ತವೆ ಅನ್ನೋದು ಒಂದು ಹೇಳಿರ್ತಾರೆ ಅವರು ಆ ಪಾಯಿಂಟ್ ಇರಲ್ಲ ಸೊ ಇವಾಗ ಏನಾಗುತ್ತೆ ಹಂಗೆ ಹೇಳಿದಾಗ ಯಾರನ್ನು ಬೇಕಾದ್ರೂ ಅನ್ಕೋಬೋದು ನಾವು ಕಲ್ಕಿ ಅಂತ ಒಂದು ಕಲ್ಕಿ ಅವನ ಕಲ್ಕಿ ಅನ್ಕೆ ಅದು ಹಾಗಲ್ಲ ಅದಕ್ಕೆ ವ್ಯಕ್ತಿಯಾಗಿ ಬರ್ತಾರೆ ಅಂತಲ್ಲ ಅದೊಂದು ಶಕ್ತಿಯಾಗಿ ಬರುತ್ತೆ ಅದು ಶಕ್ತಿಯಾಗಿ ಬಂದಾಗ ಅದು ನಮಗೆ ಗೊತ್ತಾಗುತ್ತೆ ಅವನೇ ವ್ಯಕ್ತಿ ಇವನೇ ವ್ಯಕ್ತಿ ಅನ್ನೋದು ಎಲ್ಲ ಮತ್ತೆ ವ್ಯಕ್ತಿ ಪೂಜೆಗೆ ಹೋಗ್ತೀವಿ ನಾವು ಅದು ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಪಿ ವಿ ನರಸಿಂಹರಾಯ್ ಬಂದಾಗ ಬ ಈ ಭಾರತವನ್ನು ಒಬ್ಬ ಗ್ರೀನ್ ಟರ್ಬನ್ ಇರೋನು ಬಂದು ಹಿಂಗೆ ಕಾಪಾಡ್ತಾನೆ ಹಿಂಗೆ ಹೇಳ್ತಾನೆ ಹಂಗೆ ಹೇಳ್ತಾನೆ ಅಂದಾಗ ಸ್ವಾಮಿ ನರಸಿಂಹರಾವ್ ಅವ್ರಿಗೆ ರಿಲೇಟ್ ಮಾಡಿ ಬರೆದ್ರು ಆಮೇಲೆ ಅದನ್ನು ಏನು ಮಾಡಿದ್ರು ಮೋದಿಯವ್ರಿಗೆ ರಿಲೇಟ್ ಮಾಡಿ ಬರೆದ್ರು ಇನ್ನೊಂದು ಹತ್ತು ವರ್ಷ ಆದಮೇಲೆ ಇನ್ಯಾರಿಗೊಬ್ಬರು ರಿಲೇಟ್ ಆಗಿ ಬರೀತಾರೆ ಬಿಕಾಸ್ ವಿ ಡೋಂಟ್ ನಾವು ಹೂ ಈಸ್ ದಟ್ ಫ್ರಮ್ ವೆರಿ ಈಸ್ ಕಮಿಂಗ್ ಈ ಜಾಗ್ರಫಿಲಿ ಎಲ್ಲ ಬರ್ತಾನೆ ಅಂದರೆ ಬಂದವರೆಲ್ಲ ಅವನ್ನೇ ಅಂದ್ಕೊಂಡು ಆಸೆ ಪಡ್ತೀವಿ ನಮ್ಗೆ ಇಷ್ಟ ಅದು ಬರೋದಕ್ಕೆ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ ಕಲ್ಕಿ ಸಿನಿಮಾ ನೀವು ನೋಡಿ ನಿಮಗೇನಿಸ್ತಾ ಅನ್ನೋದು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಕಲ್ಕಿ ಕುರಿತಾದ ಈ ಒಂದು ಚರ್ಚೆ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳ ಮುರಳಿಮೋಹನ್ ಸರ್ ಹೇಳಿದರು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾ ರೀ ಟಾಕಿ ಕನೆಕ್ಷನ್ ನಮಸ್ಕಾರ